ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಶ್ವರ ನಾಮದಲ್ಲಿ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೋಸ್ಕರ ಆತನಮ್ಮನ್ನು ಸೇರಿಸಿ ಆತನು ಈ ಸಮಯದ ತನಕ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಕಳೆದ ದಿವಸಗಳು ಕಠಿಣ ದಿವಸಗಳಾಗಿರ್ಬೋದು, ಪರಿಸ್ಥಿತಿಗಳು ಬಂದಿರ್ಬೋದು, ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ ನಡೆಸಿಕೊಂಡು ಬಂದು ಇನ್ನೊಂದಾರ್ತಿ ಅಂತರಾಳದಲ್ಲಿ ನಾವು ಆತನ ಆರಾಧನೆ ಮಾಡಬೇಕು. ಆತನ ಪ್ರೀತಿ, ಆತನು ಮಾಡಿದ ಕರುಣೆ ದಯೆಯನ್ನು ವರ್ಣಿಸುತ್ತಾ ಆತನಮ್ಮನ್ನು ಕೊಂಡಾಡಬೇಕೆಂಬುದು ಆತನ ನಮ್ಮನ್ನು ಆರಿಸಿಕೊಂಡಿದ್ದೇನೆ. ಪ್ರಿಯರೇ, ಇವತ್ತು ಯೂಟ್ಯೂಬ್ ಮುಖಾಂತರ, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಯಲ್ಲಿ ನೀವು ನೋಡ್ತಿರ್ಬೋದು, ನೀವು ಎಲ್ಲಿ ನೋಡಿದರೂ ಪರವಾಗಿಲ್ಲ, ಅದು ದೇಶಕ್ಕೆ ಸ್ಥಾನ. ಆತನು ಇವತ್ತು ನಿಮ್ಮ ಪಕ್ಕದಲ್ಲಿ ನಿಮ್ಮ ಮನೆಗೆ ಆತನು ಬರಲಿಕ್ಕೆ ಬಯಸ್ತಿದ್ದಾನೆ. ಯಾಕಂದರೆ ಈ ಆರಾಧನೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆಶೀರ್ವಾದ, ಒಂದು ಬಿಡುಗಡೆ, ಒಂದು ಅದ್ಭುತ ಮಾಡುವಂಥದ್ದಾಗಿದೆ. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಯಾವಾಗ ನಾವು ಆರಾಧನೆ ಮಾಡ್ತೇವೋ ಅಲ್ಲಿ ದೇವರ ಬಿಡುಗಡೆಗಳು ಉಂಟಾಗೋದು ನೋಡ್ತೇವೆ. ಪ್ರಿಯರೇ, ನಾವು ನೋಡ್ತೇವೆ ಬೈಬಲಲ್ಲಿ ಯೇಸುಸ್ವಾಮಿನ ಮಾತುಗಳು, ಅನೇಕ ರೀತಿಯಲ್ಲಿ ವಾಗ್ದಾನಗಳು, ಅನೇಕ ಆಜ್ಞೆಗಳು, ಅನೇಕ ಮಾತುಗಳು ಮಾತಾಡ್ಬಾರ್ದು ನೋಡ್ತೇವೆ. ಪ್ರಿಯರೇ, ಯಾವಾಗ ಯೇಸುಸ್ವಾಮಿಯ ಮಾತನ್ನು ಆತನು ನಂಬಿದನೋ ಆಗಲೇ ಆ ಆಳು ಗುಣವಾದದ್ದು ನೋಡ್ತೇವೆ. ಪ್ರಿಯರೇ, ಒಂದು ಸಲ ಯೇಸು ಕ್ರಿಸ್ತನು, ನಾವು ನೋಡ್ತೇವೆ ಯಾಯಿರನ ಮನೆಗೆ ಹೊರಡ್ತಿರುವಾಗ 12 ವರ್ಷದಿಂದ ರಕ್ತಕುಸುಮ ಸ್ತ್ರೀಯು ಆ ಯೇಸುಸ್ವಾಮಿನ ಉಡುಪಿನ ಗುಂಡನ್ನು ಮುಟ್ಟಿದರು ನೋಡ್ತೇವೆ. ಪ್ರಿಯರೇ, ಒಂದು ಕ್ಷಣ ಮುಟ್ಟಿದ ತಕ್ಷಣ ಅವಳ ಜೀವಿತದಲ್ಲಿ ಅನೇಕ ವೇದನೆ, ಅನೇಕ ಕಷ್ಟಗಳು, ಅನೇಕ ಆಸ್ಪತ್ರೆಗಳನ್ನು ತಿರುಗಿಕೊಂಡು, ಆದರೆ ಯೇಸುಸ್ವಾಮಿನ ಯಾವಾಗ ಮುಟ್ಟುತ್ತಾಳೋ ಅವಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕಂಡದ್ದು ನೋಡುತ್ತೆ. ಪ್ರಿಯರೇ, ಸಮಸ್ಯೆ ದೊಡ್ಡದಲ್ಲ, ರೋಗ ದೊಡ್ಡದಲ್ಲ, ಯಾವುದೇ ಪರಿಸ್ಥಿತಿ ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನು ಪ್ರೀತಿ ಮಾಡಿದಂಥ ತಂದೆ ಇರುವುದಾದರೆ ಅದು ಯೇಸುಕ್ರಿಸ್ತನೊಬ್ಬನೇ. ಯಾವಾಗ ಆತನ ಮಾತಿನಲ್ಲಿ ನಾವು ನಂಬುತ್ತೇವೋ, ಯಾವಾಗ ಆತನ ಮಾತಿಗೆ ನಾವು ವಿಧರಾಗುತ್ತೇವೋ, ಯಾವಾಗ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿಕೊಂಡು ತಗ್ಗಿಸಿಕೊಳ್ಳುತ್ತೇವೋ, ಆಗ ದೇವರ ಬಲ, ದೇವರ ಶಕ್ತಿ, ದೇವರ ಮಹಿಮೆಯು ಅದು ತುಂಬಲು ಪಡೆದು. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಿದ್ದೇವೆ. ನಾನು ನಂಬುತ್ತೇವೆ ಈ ವಾಕ್ಯವನ್ನು ಅನೇಕರು ಕೇಳಿರಬಹುದು, ಆದರೆ ಒಂದು ಕ್ಷಣ ಯೇಸುವೆ ನನ್ನ ಮನೆಗೆ ಬರಬೇಕು, ಯೇಸುವೆ ನನ್ನ ಹೃದಯದೊಳಗೆ ಬಾ, ಯೇಸುವೆ ನನ್ನ ಮನಸ್ಸಿನೊಳಗೆ ಬಾ, ಪವಿತ್ರತ್ವ ನನ್ನೊಳಗೆ ಬಾ ಎಂಬುದು ನೀವು ಕರೆಯುವುದಾದರೆ ಯೇಸುಕ್ರಿಸ್ತನು ಇವತ್ತೇ ಈ ಕ್ಷಣವೇ ನಿಮ್ಮ ಮನೆಗೆ, ನಿಮ್ಮ ಮನದೊಳಗೆ ಆತನು ಬರಲಿಕ್ಕೆ ಬಯಸ್ತಾನೆ. ಪ್ರೇರಿ, ಯಾಕಂದರೆ ಆತನಿದ್ದರೆ ಮಾತ್ರ ಮನೆಯು ಅದು ಒಂದು ಸಂಭ್ರಮೋಮಸ್ತದಲ್ಲಿ ಒಂದು ಹರ್ಷಧ್ವನಿಯ ಹಾಗೆ ಮಾಡ್ತಾನೆ ಆ ಯೇಸುಕ್ರಿಸ್ತನೊಬ್ಬನೇ. ಯಾವಾಗ ನೋಡ್ತೇವೆ ಆ ಸುಂಕದವನ ಮನೆಗೆ ಬಂದ ತಕ್ಷಣ ಸುಂಕದನ ಮನೆಯು ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಪ್ರಿಯರೇ, ಯಾರ ಮನೆಗೆ ಯೇಸುಕ್ರಿಸ್ತನು ಬರ್ತಾನೋ, ಯಾರ ಮನೇಲಿ ಯೇಸುಕ್ರಿಸ್ತನ ಆರಾಧನೆ ಮಾಡ್ತೇವೋ, ಯಾರ ಮನೇಲಿ ಯೇಸುಕ್ರಿಸ್ತನ ನಾವು ಆತನ ಸಾನ್ನಿಧ್ಯಕ್ಕೆ ಅವನು ಒಪ್ಪಿಸಿ ಕೊಡ್ತೇವೋ, ಅವನ ಜೀವಿತದಲ್ಲಿ ಅವನ ಕುಟುಂಬದಲ್ಲಿ ಒಂದು ಆಶ್ರಯದ ಕಾಲಕ್ಕೆ ಮಾತ್ರ ಸಾಧ್ಯ. ಪ್ರಿಯರೇ, ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿದ್ದೇವೆ. ಪ್ರಿಯ, ನಮ್ಮನ್ನು ತಗ್ಗಿಸಿಕೊಳ್ಳುವ, ನಮ್ಮಲ್ಲಿ ಯಾವ ಸಂಗತಿಗಳು ದೇವ ಇನ್ನೂ ನಂಬಲಿಲ್ಲವೋ, ಇನ್ನೂ ನಾವು ಏನು ನಿರೀಕ್ಷೆ ಇಡಿಲ್ಲವೋ, ಈ ಸಮಯದಲ್ಲಿ ಪರಿಪೂರ್ಣವಾಗಿ ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡ್ತಾ, ದೇವ ನನ್ನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ, ನನ್ನ ಮನೆಗೆ ಬಾ ಎಂಬುದು ಆತನ ಕರೆಯುವ. ಆತನು ಒಂದು ಕ್ಷಣ ಬಂದು ಆತನ ಪರಿಪೂರ್ಣವಾಗಿ ಆರಾಧಿಸಿದರೆ ಆತನ ಪ್ರಸನ್ನತೆ, ಆತನ ಮಹಿಮೆ, ಆತನ ಸೂರ್ಯ ಮಾಡುವನಾಗಿದ್ದಾನೆ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನಾವು ಈ ಸಮಯದಲ್ಲಿ ನಾವು ಓದಿದ್ದೇವೆ, ನಾವು ನಂಬುತ್ತೇವೆ. ಪವಿತ್ರಾತ್ಮನೇ, ನೀನು ಒಂದು ಮಾತು ಒಬ್ಬನ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಕರ್ತನೆಪ್ಪ. ದೇವ ಆ ಒಂದು ಮಾತು ನಮ್ಮಲ್ಲಿ ಮಾತನಾಡು. ದೇವ ಒಂದೊಂದು ಮಾತುಗಳು ಒಬ್ಬರ ಜೀವಿತದಲ್ಲಿ ಮಾತನಾಡು ಕರ್ತನೆಪ್ಪ. ಯಾಕಂದರೆ ಸ್ವಾಮಿ ದೇವ ಹೌದು ಕರ್ತನೆಪ್ಪ, ನೀನು ಒಬ್ಬನೇ ಅದ್ಭುತ ಸ್ವರೂಪನೇ ಎಂಬುದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ರೀತಿಯಲ್ಲಿ ಸ್ವಾಮಿ ದೇವ ನಿನ್ನ ಕಾರ್ಯಗಳು ಕರ್ತನೆಪ್ಪ ಈ ಆರಾಧನೆ ಮುಖಾಂತರ ಒಂದೊಂದು ಮನೆಯಲ್ಲೂ ಸ್ವಾಮಿ ನಿನ್ನ ಮಹಿಮೆಯು ತುಂಬಲ್ಪಡಲಿ. ಪವಿತ್ರಾತ್ಮನೇ, ಇದನ್ನು ನೋಡುವಂಥ ಒಬ್ಬೊಬ್ಬ ವೀಕ್ಷಕನೇ, ವೀಕ್ಷಕರಾಗಲಿ, ಅವರ ಕುಟುಂಬದಲ್ಲಾಗಿರ್ಬೋದು, ಅವರ ವ್ಯಕ್ತಿ ಎಲ್ಲಿದ್ದರು ಅಪ್ಪ, ಆ ಒಂದು ನಿನ್ನ ಮಾತು ಅವರ ಜೀವಿತದಲ್ಲಿ ಪ್ರಭಾವ ಬೀರಲಿ, ಅವರು ನಿನ್ನನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕರ್ತನೆಪ್ಪ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಪವಿತ್ರಾತ್ಮನೇ, ನಿನ್ನ ಆತ್ಮವೊಂದು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ನಡೆಸು, ನೀನು ಮಹಿಮೆ ಒಂದು ಯೇಸುವಿ ನಾಮಲ್ಲಿ ಪ್ರಾರ್ಥನೆ ಬೇಡೊಂದಿನ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದಾರ್ತಿ ನಾವು ಆತನ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ, ಕರ್ತನ ಸಾನ್ನಿಧ್ಯದಲ್ಲಿ ಆತನನ್ನು ಸಂಭ್ರಮಿಸೋಣ. ಯಾಕಂದರೆ ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಆತನಿಗೆ ಸ್ತೋತ್ರ ಹೇಳುವ. ಆ ಮನೋಹರ ಎಷ್ಟು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಅಂಗಳದಲ್ಲಿ ಇರುವಂಥ ಒಂದು ದಿನ ಅದು ಸಹಸ್ರ ದಿನಕ್ಕಿಂತಲೂ ಉತ್ತಮ ಎಂಬುದು, ಒಂದು ಉನ್ನತ ಎಂಬುದು ನಂಬಿಕೊಂಡು ಆತನ ನಾಮವನ್ನು ಸಂಕೀರ್ತಿಸುವ, ಮಹಿಮೆ ಸಲ್ಲಿಸುವ.
ಮನೋಹರ ಎಂದು ನಿನ್ನಾಲಯ ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ ಮನೋಹರ ಎಂದು ನಿನ್ನಾಲಯ ಎಂದು ಆನಂದ ನಿನ್ನ ಅಂಗಳದಲ್ಲಿ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ ಯೇಸು ಒಳ್ಳೆವ ಎಲ್ಲರನ್ನು ಬಲ್ಲವ ತನ್ನ ಮಕ್ಕಳಿಗೆಂದು ಆಶ್ರಯ ಯೇಸು ಒಳ್ಳೆವ ಎಲ್ಲರನ್ನು ಬಲ್ಲವ ತನ್ನ ಮಕ್ಕಳಿಗೆಂದು ಆಶ್ರಯ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಉಪ್ಪಿಗೆ ಮನೆಯು ಪರಿವಾಳಕ್ಕೆ ಗುಡು ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಉಪ್ಪಿಗೆ ಮನೆಯು ಪರಿವಾಳಕ್ಕೆ ಗುಡು ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು ಯೇಸು ಒಳ್ಳೆವ ಎಲ್ಲರನ್ನು ಬಲ್ಲವ ತನ್ನ ಮಕ್ಕಳಿಗೆಂದು ಆಶ್ರಯ ಯೇಸು ಒಳ್ಳೆವ ಎಲ್ಲರನ್ನು ಬಲ್ಲವ ತನ್ನ ಮಕ್ಕಳಿಗೆಂದು ಆಶ್ರಯ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು ದುಷ್ಟರ ಗೂಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲು ಕಾಯುವುದೇ ಲೇಸು ಯೇಸು ಒಳ್ಳೆವ ಎಲ್ಲರನ್ನು ಬಲ್ಲವ ತನ್ನ ಮಕ್ಕಳಿಗೆಂದು ಆಶ್ರಯ ಯೇಸು ಒಳ್ಳೆವ ಎಲ್ಲರನ್ನು ಬಲ್ಲವ ತನ್ನ ಮಕ್ಕಳಿಗೆಂದು ಆಶ್ರಯ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಪ್ಪಿಗೆ ಮನೆಯೋ ಪರಿವಾಳಕ್ಕೆ ಗುಡು ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಪ್ಪಿಗೆ ಮನೆಯೋ ಪರಿವಾಳಕ್ಕೆ ಗುಡು ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು ಯೇಸು ಒಳ್ಳೆವ ಎಲ್ಲರನ್ನು ಬಲ್ಲವ ತನ್ನ ಮಕ್ಕಳಿಗೆಂದು ಆಶ್ರಯ ಯೇಸು ಒಳ್ಳೆವ ಎಲ್ಲರನ್ನು ಬಲ್ಲವ ತನ್ನ ಮಕ್ಕಳಿಗೆಂದು ಆಶ್ರಯ ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ 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 ಯೇಸುವೆ ಆ ಮನೋಹರ ನಿನ್ನ ಅಂಗಳದಲ್ಲಿ ಹೌದು ಸ್ವಾಮಿ ನಾವು ನಿನ್ನ ಅಂಗಳದಲ್ಲಿ ಸೇರಬೇಕೆಂಬುದು ಹಂಬಲಿಸುತ್ತವೆ ಯಾವ ರೀತಿ ಕೀರ್ತನೆಗಳ 42 ಕೀರ್ತನೆ ಹೇಳ್ತದೆ ಹೌದು ಸ್ವಾಮಿ ಜಿಂಕೆ ನೀರಿನ ಕಾಲುವೆಗಳಲ್ಲಿ ಕಳಬಳಿಗೆ ದೇವ ಯಾವ ರೀತಿ ಹಂಬಲಿಸುತ್ತದೋ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ಸೇರುವಂತಹ ಒಂದು ಹಂಬಲ ಆ ಭಯಕ್ಕೆ ಸ್ವಾಮಿ ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಲಿದ್ದೇವೆ ನಿನ್ನ ವೇದಿಗಳಿಗೆ ದೇವ ಹೌದು ಸ್ವಾಮಿ ಗುಬ್ಬಿಗೆ ಆ ಮನೆಯನ್ನು ಸ್ವಾಮಿ ಆ ಪಾರಿವಾಳಕ್ಕೆ ಗೂಡನ್ನು ಕೊಟ್ಟಂತ ದೇವರು ಇವತ್ತು ನಮಗೆ
ನಮಗೆ ನಿನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿ ನಿನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದ ದೇವರು, ಇವತ್ತು ನಮಗೆ ಉತ್ಕೃಷ್ಟವಾದ ಒಂದು ಉನ್ನತವಾದ ಯೋಜನೆ ಇಟ್ಟಂತ ದೇವರೇ, ನೀನು ನಮ್ಮನ್ನು ಆಶ್ರಯ ಮಾಡಿದ ದೇವರಾಗಿದ್ದೆ ಕಟ್ಟಪ್ಪ. ನಿನ್ನ ಅಂಗಳದಲ್ಲಿ ಸೇರಬೇಕಂತ ನನ್ನ ಆ ಒಂದು ಹೃದಯವು ಯಾವಾಗೂ ಬಯಸುವ ರೀತಿಯಲ್ಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದೆ ಕಟ್ಟನಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ನನಗೆ ಸಹಾಯ ಮಾಡಲು, ನಿನ್ನ ಹೊರತು ಯಾರಿಲ್ಲ ಕರ್ತನಪ್ಪ. ಈ ಲೋಕದಲ್ಲಿ ಆಶ್ವಾಸನೆ ಕೊಡಬಹುದು ಅಥವಾ ನಮ್ಮ ಇಡೀ ಕುಟುಂಬದವರು ನಮಗೆ ಆಶ್ವಾಸನೆ ಕೊಡಬಹುದು, ಆದರೆ ಅವರು ಆಶ್ವಾಸನೆ ಮಾತ್ರ ಉಳಿತದ ಹೊರತು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಏನು ಮಾತನಾಡ್ತು ಅದನ್ನು ಕೊಡಲು ಪೂರ್ಣ ನಂಬಿಗಸ್ತನುಳ್ಳ ದೇವರಾಗಿದ್ದೆ ಕರ್ತನಪ್ಪ. ಎಲ್ಲ ಸೈತಾನನ ಶಕ್ತಿಗಳನ್ನು ಮುರಿದಾಕಿಕೊಂಡು ನಮ್ಮನ್ನು ನಡೆಸುವಂತ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಹತ್ತಿರವೇ ಇರು ಯೇಸುವೆ. ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೆ, ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೆ, ಅಜ್ಞಾನದ ವೇಳೆಯಳು ಜ್ಞಾನವನಿರು ಯೇಸುವೆ, ಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೆ, ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಸೈತಾನನ ತಂತ್ರಗಳನ್ನು ತಳಿಸಿ ಕೊಡು ಯೇಸುವೆ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೆ, ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೆ, ನನಗೆ ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೆ, ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೆ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೆ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೆ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೆ, ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಬಲಹೀನ ವೇಳೆಯಳು
ಬಲವಾಗಿ ಇರು ಯೇಸುವೆ, ಬಲಹೀನ ವೇಳೆಯಲ್ಲಿ ಬಲವಾಗಿ ಇರು ಯೇಸುವೆ, ಅಜ್ಞಾನದ ವೇಳೆಯಲ್ಲಿ ಜ್ಞಾನವ ನೀಡು ಯೇಸುವೆ, ಅಜ್ಞಾನದ ವೇಳೆಯಲ್ಲಿ ಜ್ಞಾನವ ನೀಡು ಯೇಸುವೆ, ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೆ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೆ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೆ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೆ, ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಅಷ್ಟ ನೀಡಲು, ನಿನ್ನ ಹೊರತು ಯಾರು ಇಲ್ಲ ನನಗೆ ಸಹಾಯ ಅಷ್ಟ ನೀಡಲು, ಹತ್ತಿರವೇ ಇರು ಯೇಸುವೆ. ಹೌದು ಕರ್ತನಪ್ಪ, ನಮ್ಮ ಹತ್ತಿರ ಇರುವಂತ ನಮ್ಮನ್ನು ಹತ್ತಿರ ನಡೆಸುವಂತ ದೇವರಾಗಿದೆ ಕರ್ತನಪ್ಪ ರಾಜ. ನಿನ್ನ ಹೊರತು ಯಾರು ಇಲ್ಲ ಕರ್ತನಪ್ಪ, ಈ ಭೂಲೋಕದಲ್ಲಿ ಯಾರು ನಿನ್ನಾಗೆ ಪ್ರೀತಿಸುವವರು ಯಾರು ಇಲ್ಲ, ನಿನ್ನಾಗೆ ದಯ ತೋರಿಸುವವರು ಯಾರು ಇಲ್ಲ ಕರ್ತನಪ್ಪ. ಅಪ್ಪ ಪ್ರತಿ ಕ್ಷಣವೂ ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಿ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡುವಂತ ದೇವರು ಕರ್ತನಪ್ಪ, ಯುವ ಹಸಿವೆಯಲ್ಲಿರುವಾಗ ಯುವ ಸಮೃದ್ಧಿಯಾಗಿ ಪೋಷಿಸಿಕೊಂಡು ನಡೆಸುವಂತ ದೇವರಾಗಿದ್ದೆ ಕರ್ತನಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಬಿಡುಗಡೆ, ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯವಾಗಿದೆ ಕರ್ತನಪ್ಪ ರಾಜ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ ನಮ್ಮ ಹತ್ತಿರವಿರಬೇಕು ಸ್ವಾಮಿ. ನೀನು ಹೌದು ಕರ್ತನಪ್ಪ, ನಿನ್ನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಿನ್ನನ್ನು ಬಿಟ್ಟು ನಾವು ಏನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ತಂದೆ ನೀನಾಗಿದ್ದಿ, ನಮ್ಮನ್ನು ಸಂರಕ್ಷಿಸುವಂತ, ನಮ್ಮನ್ನು ಪೋಷಿಸುವಂತ, ನಮ್ಮನ್ನು ಕೈಹಿಡಿದು ನಡೆಸುವಂತ ದೇವರು ನೀನಾಗಿದ್ದಿ. ಅದಕ್ಕೆ ನಾವು ಹೇಳ್ತೀವಿ ಸಮಯದಲ್ಲಿ, ನೀ ನನ್ನ ಆಶ್ರಯ, ನನ್ನ ಕೋಟೆ, ನನ್ನ ಬಂಡೆ, ನನ್ನ ಸರ್ವಸ್ವ ನೀನಾಗಿದ್ದಿ ಎಂಬುದು ಅಪ್ಪ ಈ ಸಮಯದಲ್ಲಿ. ಇನ್ನೊಂದಾರ್ಥಿ ನನ್ನ ಕನ್ನುಗಳ ಮುಚ್ಚಿದೆ, ಕೊನೆ ಬಾರಿ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಆತನ ಕರೆಯುವ, ನಾವು ಹೇಳುವ ಆತನಲ್ಲಿ ನಾನು ಇಲ್ಲಿದ್ದೇನೆ ದೇವ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ದೇವ, ನನ್ನನ್ನು ನೀನು ನನ್ನನ್ನು ನಡೆಸು, ನಿನ್ನ ಮಹಿಮೆಯಿಂದ ನಾನು ತುಂಬಿಸಿ ಎಂಬುದು ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೋಲಿ ಟು ಜೀಸಸ್ ಲಾರ್ಡ್, ಹಲ್ಲೆಲೂಯ ರಾಜ. ಮಾನವೆಲ್ಲ ಸೇವೆ ಮಾಡುವೆ ನೀನೇ
ಎಂದು ದಾಸಳು ನಾ ಆರಾಧಿಸುವೆ ಪುನರುದಯದಿಂದ ಹರಸಿ ನಿನ್ಮುಖ ಜೀವ ಮಾನವಿಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸಳು ನಾ ದಾಸಳು ನಾ ರಕ್ಷಕನು ನೀನ ವೈದ್ಯನು ನೀನ ಸಂತೃಪ್ತಿಯು ಜೀವ ಮಾನವಿಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸಳು ನಾ ಆರಾಧಿಸುವೆ ಪುನರುದಯದಿಂದ ಹರಸಿ ನಿನ್ಮುಖ ಜೀವ ಮಾನವಿಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ ದಾಸನು ನಾ ದೇವಾ ದಾಸನು ನಾ ದೇವಾ ದಾಸನು ನಾ ಆಶ್ವಾಸನೆ ನೀನನ್ನ ಮೋಂಬಲವು ನೀನಂದೇವ ನೀನನ್ನ ಪಾಲಕನು ನೀನನ್ನ ಆಶ್ವಾಸನೆ ಪುನರುದಯದಿಂದ ಹರಸಿ ನಿನ್ಮುಖ ಜೀವ ಮಾನವಿಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ ಆರಾಧಿಸುವೆ ಪುನರುದಯದಿಂದ ಹರಸಿ ನಿನ್ಮುಖ ಜೀವ ಮಾನವಿಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ನಾ ದಾಸನು ನಾ ಬಾ
ಸ್ತುತಿಸುವೆ ಹೃದಯದಿಂದ ಅರಸಿ ನಿಮ್ಮ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ಆರಾಧಿಸುವೆ ಪುನರ್ಹೃದಯದಿಂದ ಯೇಸುವಿನ ಆರಾಧಿಸುವೆ ಕರ್ತನಪ್ಪ ನಾವು ಜಯಘೋಷಗಳನ್ನು ಮಾಡ್ತೇವೆ ಕರ್ತನಪ್ಪ ನಿನ್ನನ್ನು ಆರಾಧಿಸಿಕೊಂಡಾಡ್ತೇವೆ ನಿನ್ನ ಆಶಯವಾಗಿದೆ ನನ್ನ ದುರ್ಗವಾಗಿದೆ ನನ್ನ ಬಂಡೆಯಾಗಿದೆ ಎಂಬುದು ನಾವು ಕೇಳುತ್ತೇವೆ ಕರ್ತನಪ್ಪ ರಾಜ್ಯ ನಮ್ಮ ಪಾಲಕನಾಗಿ ರಕ್ಷಕನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸದ ನಾವು ಇಲ್ಲಿದ್ದೇವೆ ಸ್ವಾಮಿ ನಿನ್ನ ಸೇವೆಗೋಸ್ಕರ ನಿನ್ನ ಮಹಿಮೆಗೋಸ್ಕರ ನಾವಿಲ್ಲಿದ್ದೇವೆ ಪವಿತ್ರಪ್ಪನೇ ನಾನು ಇಲ್ಲಿದ್ದೇವೆ ಪವಿತ್ರಪ್ಪನೇ ನಿನ್ನ ಮಹಿಮೆ ತುಂಬಲ್ಪಡಲಿ ಸ್ವಾಮಿ ನಿನ್ನ ಅಭಿಷೇಕ ತುಂಬಲ್ಪಡಲಿ ಸ್ವಾಮಿ ಬೆಳಗಿನ ವಿಶೇಷ ಸ್ವಾಮಿ ನಿನ್ನ ವಿಶೇಷ ಮೇಘ ಉಳಿದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮನೆ ನಿನ್ನ ಶಕ್ತಿಯನ್ನು ತುಂಬಿಸು ನಿನ್ನ ಮಹಿಮೆಯನ್ನು ತುಂಬಿಸು ನಿನ್ನ ಪವಿತ್ರಾತ್ಮ ಶಕ್ತಿ ಅದು ಬಲಪಡಿಸಲಿ ಸ್ವಾಮಿ ಆದಿ ಅಪ್ಯಾಸದ ಕಾಲದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ ಆ ಪಂಚಶತಮಾನ ದಿನದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ ಇವತ್ತಿಗೆ ಮಹಿಮೆ ಉಳಿಯಲು ಸ್ವಾಮಿ ಓ ಪ್ರತಿ ಅವು ಬಂಧನಗಳು ಮುರಿಯಲ್ಪಡಲು ಎಲ್ಲರ್ಥ ಸೈತನ ಶಕ್ತಿಗಳು ಮುರಿಯಲ್ಪಡಲು ಎಲ್ಲರ್ಥ ಅಂಧಕಾರ ಬಲವು ಮುರಿಯಲ್ಪಡಲು ಯೇಸು ನಾಮದಲ್ಲಿ ಬಾಗಿಲು ಸ್ವಾಮಿ ನಿನ್ನ ಮಹಿಮೆಯೋ ಸ್ವಾಮಿ ಉಳಿದಕ್ಕಾಗಿ ನಾನು ಸೋದರಲ್ಲಿದ್ದೇವೆ ಸ್ವಾಮಿ ಕೊಟ್ಟರಪ್ಪ ಆ ಮೋಶೆ ಕಂಡಂತ ಮಹಿಮೆ ಆ ಯಹೋವನ ಕಂಡಂತ ಮಹಿಮೆ ಇವತ್ತಿಗೂ ನಾವು ಕಾಣಲು ಬಯಸ್ತೇವೆ ಸ್ವಾಮಿ ನಿನ್ನ ಸ್ಪರ್ಶತೆ ನಾವು ಹೊಂದಿಕೊಳ್ಳಿಕ್ಕೆ ಬಯಸ್ತೇವೆ ಕತ್ತಿನಪ್ಪ ದೇವ ನೀನು ಮಾಡಿದಕ್ಕಾಗಿ ಸ್ತೋತ್ರ ನಿನ್ನ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ ನಿನ್ನ ಪ್ರಸನ್ನತೆಯನ್ನು ಸುರಿತಕ್ಕಾಗಿ ಸ್ತೋತ್ರ ಅನೇಕ ರೀತಿಯ ಕತ್ತಿನಪ್ಪ ಕಟ್ಟಡಗಳನ್ನು ಮುರಿದಕ್ಕಾಗಿ ಸ್ತೋತ್ರ ಅನೇಕ ಆ ದುಷ್ಟನ ಬಲವನ್ನು ನಾಶ ಮಾಡಿದಕ್ಕಾಗಿ ಸ್ತೋತ್ರ ಇದರ ಮುಖಾಂತರ ನಿನ್ನ ಮಹಿಮೆಯಕ್ಕಾಗಿ ಸ್ತೋತ್ರ ನೋಡುವಂತ ಒಂದು ಕುಟುಂಬವನ್ನು ನೀನು ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುವ ಸ್ವಾಮಿ ಇನ್ನು ಅನೇಕ ಜನರು ಸ್ವಾಮಿ ಮಾನಸಾಂತರಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸಿಕೊಂಡು ನಿನ್ನನ್ನು ಪರಪರ ಸ್ವೀಕರಿಸುವಂತ ರೀತಿಯಲ್ಲಿ ನೀನು ನಡೆಸಿಕೊಂಡು ಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ ಇದರ ಮುಖಾಂತರ ನಿನ್ನ ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡುವಂದಿನ ತಂದೆ ಆಮೆನ್ ಜೀಸಸ್ ಪ್ರೈಸ್ ದ ಲಾರ್ಡ್ ದೇವರ ನಮಗೆ ಸ್ತೋತ್ರವಾಗಲಿ ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವಾತನ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಿಗೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತೆ ಸಂದೇಶವನ್ನು ನಾ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರಾತ್ಮನ ನಿನ್ನ ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಥರು ಇವತ್ತಿನ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ ಈ ವಾಗ್ನಿ ಕೆಲವರು ಪ್ರತಿ ಆತ್ಮಕ್ಕೆ ಜೀವವನ್ನು ಪುರೋಸ್ತವನ್ನು ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್ ನಾವು ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕ 6:8-10 ತನಕ ಸಾಮ್ ಚಾಪ್ಟರ್ 6:8-10 ಧರ್ಮವನ್ನು ಮೀರಿ ನಡೆಯುವರೇ ನೀವೆಲ್ಲರೂ ನನ್ನಿಂದ ತೊಲಗಿ ಹೋಗಿರಿ ಯೆಹೋವನು ನನ್ನ ಗೋಳಾಟಕ್ಕೆ ಕಿವಿಗೊಟ್ಟು ನನ್ನ ವಿಜ್ಞಾಪನೆಯನ್ನು ಕೇಳಿದನಲ್ಲ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವನು ನನ್ನ ವಿರೋಧಿಗಳೆಲ್ಲರೂ ಆಸೆಗೆಟ್ಟು ಕಲವಲಗೊಳ್ಳುವರು ಅವರ ಪಕ್ಕನೆ ಆಸಭಂಗಪಟ್ಟು ಹಿಂದಿರುಗುವರು ಇಲ್ಲಿ ದಾವಿದ ತಾನೇ ಧರ್ಮವನ್ನು ಮೀರಿ ನಡೆಯುವರೇ ನೀವೆಲ್ಲರೂ ನನ್ನಿಂದ ತೊಳಗೋಗಿರಿ ಅದ ತಪ್ಪಲೇ ಇವತ್ತು ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳು ಮಾಡಬೇಕಾ ಪ್ರಾರ್ಥನೆ ಗೊತ್ತಾಗಬೇಕಾ ಹಾಗಾದರೆ ನೀವು ಧರ್ಮವನ್ನು ಮೀರಿ ನಡೆಯುವರೊಟ್ಟಿಗೆ ನೀವು ಯಾವುದೇ ಪಾಲುಗಾರರಾಗಬಾರದು ಯಾಕಂದರೆ ನೀವು ದೇವರ ಮಕ್ಕಳೊಟ್ಟಿಗೆ ದೇವರವಕ್ಕೆ ವಿಧರಾಗಿಟ್ಟು ಪಾಲುಗಾರಾಗಬೇಕು ಅದಕ್ಕೆ ದೇವರವಕ್ಕೆ ವಿಧರಾದರೆ ಮಾತ್ರ ನಿಮಗೆ ಪ್ರಾರ್ಥಿತ ಬರ್ತದೆ ಅದಕ್ಕೆ ದಾವಿದನು ಧರ್ಮ ಮೀರಿ ನಡೆಯುವರೇ ನನ್ನಿಂದ ತೊಲಗೋಗಿರಿ ಎಂದು ಹೇಳ್ತಾನೆ ಇವತ್ತು ಸ್ವಲ್ಪ ನಿಮ್ಮ ಜೀವಿತದಲ್ಲಿ ಪ್ರೇರೆ ನೀವು ಯಾರ ಒಟ್ಟಿಗೆ ನೀವು ಫ್ರೆಂಡ್ಶಿಪ್ ಮಾಡ್ತಿರೋ ನೀವು ದೇವರ ವಾಕ್ಯಕ್ಕೆ ವಿಧರಾಗೋಟ್ಟಿಗೆ ನೀವು ಫ್ರೆಂಡ್ಶಿಪ್ ಮಾಡ್ತಿರೋ ಅವರ ಜೊತೆಯಲ್ಲಿ ನೀವು ಇನ್ನೂ ವಿದ್ಯೆಯನ್ನು ಒಳ್ಳೆಯ ಗುಣ ಕಳೆದುಕೊಳ್ಳುತ್ತೀರಿ ಆದರೆ ನೀವು ಯಾರು ದೇವರವಕ್ಕೆ ಅವಿಧಾನ ನಡೆದುಕೊಂಡು ಪಾಪವನ್ನು ಮಾಡುವ ಜಾಸ್ತಿ ಫ್ರೆಂಡ್ಸ್ ಬಿಡಿ ಅವರ ಆಗಿನೇ ಪಾಪವನ್ನು ಮಾಡಿದ ಅದಕ್ಕೆ ಬರೆ ನಿಮ್ಮ ಜೀವಿತದಲ್ಲಿ ಬರೆ ಆ ಒಂದು ಧರ್ಮ ಅಂದರೆ ಆ ಒಂದು ಅನ್ಯ ಜನರಿಂದನೂ ಆ ಪಾಪದಿಂದ ಪ್ರತ್ಯೇಕವಾಗಬೇಕು ಆವಾಗ ಮಾತ್ರ ಉತ್ತರ ಬರ್ತದೆ ಹಾಗಾದರೆ ಇದರ ಏನು ಅರ್ಥ ನಾವು ನೋಡ್ತೇವೆ ಬರೆ ನಾವು 2 ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 6:14 14-18 ವಾಕ್ಯ ತನಕ 2 ಕೊರಿಂಥದವರಿಗೆ ಪತ್ರಿಕೆ 6:14
ಹದಿನಾಲ್ಕರಿಂದ 18 ವಾಕ್ಯ ತನಕ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರು ಸೇರಿ ಇಜ್ಜೋಡಾಗಬೇಡಿರಿ. ಅಪ್ಪಸ್ ಬೋಲ್ತೇನೆ, ನಿಮಗೆ ಆಶೀರ್ವಾದ ಬೇಕಾ, ಪ್ರಾರ್ಥನೆ ಬೇಕಾ? ಕ್ರಿಸ್ತ ನಂಬಿಕೆ ಇಜ್ಜೋ ಅಂತ ಅರ್ಥ, ಕ್ರಿಸ್ತ ನಂಬಿಕೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ನು ಮಾಡೋರಾಗಬಾರದು, ಕ್ರಿಸ್ತ ನಂಬಿಕೆ ನಿಮ್ಮ ಮದುವೆ ಸಂಗತಿಯನ್ನು ಆರಿಸಿಕೊಳ್ಳಬಾರದು. ಅದು ಅರ್ಥವಾಗುತ್ತೆ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಲೆಕ್ಕೂ ಕತ್ತಲಿಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತನಿಗೂ ಒಡನಾಟವೇನು, ನಂಬುವವನಿಗೂ ನಂಬದಿರುವವನಿಗೂ ಪಾಲುಗಾರಿಕೆಯೇನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ನಿಮ್ಮಲ್ಲಿ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವರು ಎಂದು ಹೇಳಿದ್ದಾನೆ. ಪ್ರಿಯವತ್ತು, ದೇವರು ಪ್ರಸನ್ನತೆ ನೀವು ಇದನ್ನು ಅನುಭವ ಮಾಡಬೇಕಾ? ಹಾಗಾದರೆ ಅಪ್ಪ ಮಾಡುತ್ತೆ, ನೀವು ಅನ್ಯ ಜನರಿಂದ ಸೇರಿ ಇಜ್ಜೊಡ್ಡಾಗಬಾರದು. ನಿಮ್ಮ ಮದುವೆಗೆ ನೀವು ಇಸ್ಕೊಂಡು ನಂಬಿಕಿಟ್ಟವರು ಮದುವೆಗೋಸ್ಕರ ಅವಿಶ್ವಾಸಿ ಒಟ್ಟಿಗೆ ನೀವು ಆ ಮದುವೆ ಸಂಬಂಧ ಇಟ್ಟುಕೊಳ್ಳ ಮದುವೆ ಮಾಡುವವರಾಗಬಾರದು. ಬಿಸ್ನೆಸ್ಗೋಸ್ಕರ ಅವಶ್ಯ ಪಾರ್ಟ್ನರ್ಶಿಪ್ ಮಾಡಬಾರ್ದು, ಮತ್ತು ನೀವು ಪ್ರೇ ವಿಗ್ರಹಾರ್ಧನ್ನು ಮಾಡಬಾರದು. ಯಾಕಂದರೆ ನಿಮ್ಮ ದೇಹವು ಪವಿತ್ರ ಗರ್ಭಗುಡಿಯಾಗಿದೆ. ಯಾವಾಗ ನಿಮ್ಮ ದೇವರನ್ನು ಆತ್ಮಸ್ಥಾನ ಆರಾಧನೆ ಮಾಡಿದ್ರು, ಆಗ ದೇವರು ಮಂದಿರಲ್ಲಿ ತಿರುಗಾಡ್ತಾನೆ. ನಿಮ್ಮದು ಅಪ್ಪಸ್ಪಾಲ್ ಹೇಳ್ತಾನೆ, ಅದನ್ನ ವಾಕ್ಯದಲ್ಲಿ ಹೇಳ್ತಾನೆ, ಆದ್ದರಿಂದ ಅನ್ಯ ಜನರ ಮಂದಿರ ಹೊರಟು ಪ್ರತ್ಯೇಕವಾಗಿರಿ. ಇದು ಅತಿ ಇಂಪಾರ್ಟೆಂಟ್. ಧರ್ಮದಿಂದ ತೊಲೆ ಅಂತ ಅರ್ಥಪಡೆ, ನಿಮಗೆ ದೇವರು ಪ್ರಾರ್ಥನೆ ಉತ್ತರ ಕೊಡಬೇಕಾ, ನಿಮಗೆ ಆಶೀರ್ ಬೇಕಾ? ಅನ್ಯ ಜನರ ಮಧ್ಯೆ ಹೊರಟು ಪಡೆ, ಅನ್ಯ ಜನರು ಮಾಡುವ ಆ ಒಂದು ವಿಗ್ರಹದಿಂದ ಇಂದಿಗೆ ಪಾಲುಗಾರಾಗಬಾರದು. ದೇವರ ಮಕ್ಕಳು ಹುಟ್ಟಿಗೆ ಯಾರು ದೇವರ ಮಕ್ಕಳು, ಯಾವ ಸಭೆಯು ದೇವರನ್ನು ಆತ್ಮನು ಸತ್ಯ ಆರಾಧನೆ ಆ ಸಭೆಯ ಒಟ್ಟಿಗೆ ಸೇರಿ ದೇವರನ್ನು ಆರಾಧನೆ ಮಾಡುವವರಾಗಬೇಕು. ಇನ್ನು ವಿಗ್ರಹ ಆರಾಧನೆ ಮಾಡುವ ಒಟ್ಟಿಗೆ ದೇವರನ್ನು ಅಲ್ಲಿ ಆರಾಧನೆ ಮಾಡುವವರು ಆಗಬಾರದು. ಮತ್ತು ಅಶುದ್ಧವಾದ ಯಾವುದನ್ನು ಮುಟ್ಟದಿರಿಂದ ಕರ್ತಾನೆ. ಬರೀ ಅಶುದ್ಧ ವಿಗ್ರಹ ಆರಾಧನೆ ದೇವರಿಗೆ ಅಶುದ್ಧವಾಗಿದೆ. ವ್ಯಭಿಚಾರ ಪಾಪ, ಈ ಅಶುದ್ಧವಾದ ಪಾಪ ಸಂಗತಿಯನ್ನು ಬಿಟ್ಟು ಬಿಡಬೇಕು. ಆಗ 18 ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆ ಆಗಿರುವನು, ನಿಮ್ಮನ್ನು ಕುಮಾರ ಕುಮಾರಿನ ಆಗಿರುವುದು ಸಣ್ಣ ಕರ್ತವ್ಯ ಹೇಳ್ತಾರೆ. ದೇವರು ನಿಮ್ಮ ತಂದೆ ಆಗಬೇಕು, ದೇವರು ನಿಮ್ಮ ಪ್ರಾರ್ಥನೆ ಕೇಳಬೇಕು, ದೇವರ ಪ್ರಸನ್ನತೆಯನ್ನು ಅನುಭವ ಮಾಡಬೇಕು. ದೇವರ ಹಾಗಾದರೆ ನೀವು ಈ ಧರ್ಮ ಮೀರಿ ಈ ಅನ್ಯ ಜನರ ಸಹವಾಸದಿಂದ ಅನ್ಯ ಜನರಿಂದ ಪ್ರತ್ಯೇಕವಾಗಬೇಕು. ಪ್ರೇ ಇದು ಅತಿ ಇಂಪಾರ್ಟೆಂಟ್ ಆಗಿದೆ. ಪ್ರೇ ಮತ್ತು ಎರಡನೇ ಕೊಡದೆ ಏನಾದರೆ ಒಂದೇ ವಾಕ್ಯದಲ್ಲದೆ ಪ್ರಿಯರಿ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಸರಿನ ಆತ್ಮೆಲ್ಲ ಕಲ್ಮಸವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತವನ್ನು ಸಿದ್ಧಿ ತದ್ದಕ್ಕೆ ಪ್ರಯತ್ನಿಸೋಣ. ಅಪ್ಪ ಈ ವಾಗ್ದಾನ ಅಂದರೆ ದೇವರು ನಿಮ್ಮ ಸಂಗಡ ಇರಬೇಕು, ದೇವರ ಪ್ರಸನ್ನ ನಿಮಗೆ ಬೇಕು, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕು. ನೀವು ಹೋಗುವಾಗಲೂ ಬರುವಾಗಲೂ ದೇವರ ಆಶೀರ್ವಾದ ಬೇಕು. ಬೇಕಾದರೆ ಅಪ್ಪ ಈ ವಾಗ್ದಾನಗಳು ನಿಮಗೆ ಹೊಂದಿಕೊಳ್ಳಬೇಕಾದ್ರೆ ದಿನಾಲೂ ನಿಮ್ಮ ಸರಿನ ಆತ್ಮಲ ಕಲ್ಮಸವನ್ನು ನೀವು ತೆಗೆದುಹಾಕ್ಕೊಂಡು ಪರಿಶುದ್ಧ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡುವರಾಗಬೇಕು. ಮತ್ತು ಈ ಧರ್ಮವನ್ನು ಮೀರಿ ನಡೆಯುವವರು, ದೇವರ ವಾಕ್ಯ ಅವಿಧ ಆಗುವರು, ಅಥವಾ ವಿಗ್ರಹದಿಂದ ನೀವು ಪ್ರತ್ಯೇಕವಾಗಬೇಕು, ಆವಾಗ ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ ಎಂಬುದಾಗಿ ದಾವಿದನು ಇಲ್ಲಿ ಹೇಳುತ್ತಾನೆ. ಪ್ರೇರೆ ಅದು ಇನ್ನೊಂದು ವಾಕ್ಯ ನೋಡ್ತೇವೆ. ಒಂದನೇ ಕೊರಿಂಥದವರಿಗೆ ಪತ್ರಿಕೆ 15 ಆದ್ಯದಲ್ಲಿ 33 ಮತ್ತು 34 ವಾಕ್ಯ. ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸ ಸದಾ ಕೇಳಿದ. ಅಪ್ಪಸ್ ಮೇಲೆ ಮೋಸ ಅಂದರೆ ದುಷ್ಟರ ಹುಟ್ಟಿಗೆ ಸಹವಾಸ ಮಾಡುವುದಾದರೆ, ದುಷ್ಟನ್ನು ಪ್ರೇರೆ ಸರಿಯ ಸಂಬಂಧ ಇಟ್ಟುಕೊಳ್ಳುವುದಾದರೆ ಮದುವೆಗೋಸ್ಕರ ಪಾರ್ಟ್ನರ್, ಅದು ನಿಮ್ಮ ಸಹವಾಸವು ನಿಮ್ಮನ್ನು ಕೆಡಿಸುತ್ತದೆ. ದುಷ್ಟರ ಸಹವಾಸವು ನಿಮ್ಮ ಸದಾಚಾರವನ್ನು ಅಥವಾ ಒಳ್ಳೆಯ ಸಹವನ್ನು ಕೆಡಿಸುತ್ತದೆ. ಅದಕ್ಕೆ ಅಪ್ಪ ಅಂದರೆ ಇಂಥ ಅಮಲಿಂದ ಹೆಚ್ಚಿತು ನೀತಿವಂತನಾಗಿರಿ, ಪಾಪವನ್ನು ಬಿಟ್ಟು ಬಿಡಬೇಕು. ಪರಿ ಆಗದೆ ನಿಮಗೆ ಆಶೀರ್ವಾದ ಬರಬೇಕಾ, ಪ್ರಾರ್ಥನೆ ಉತ್ತರ ಬರಬೇಕಾ? ನೀವು ಕಾದೆ ಪಾಪನ ಅರಿಕೆ ಮಾಡಿದ ಪಾಪವನ್ನು ಬಿಟ್ಟು ಬಿಡಬೇಕು, ದುಷ್ಟರ ಸಹವಾಸದಿಂದ ಪ್ರತ್ಯೇಕವಾಗಬೇಕು. ಆಗ ಮಾತ್ರ ದೇವರನ್ನು ಪ್ರಾರ್ಥನೆ ಕೇಳುತ್ತಾನೆ, ನಿಮ್ಮ ಪ್ರಾರ್ಥನೆ ಕೊಡುತ್ತಾನೆ, ನಿಮಗೆ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಅಪ್ಪ ಇಂಥ ಅಮಲ ಎಂದರೆ ಈ ದುಷ್ಟರ ಸಾವೊಟ್ಟಿಗೆ ನೀವು ಸೇರುತ್ತಾರೆ, ದುಷ್ಟರಾಗೆ ನೀವು ಕೆಟ್ಟ ಮಾತನಾಡ್ತೀರಿ, ಅವರ ಹಾಗೆ ನೆಪ ಅಂದರೆ ಆ ಸಾವತ್ತು ಪ್ರತ್ಯೇಕವಾಗಬೇಕು, ಪಾಪವನ್ನು ಬಿಟ್ಟು ಬಿಡಬೇಕು. ಕೆಲವರಿಗೆ ದೇವರ ಹೆಸರಲ್ಲಿ ಜ್ಞಾನವಿಲ್ಲ, ನಿಮಗೆ ನಾಚಿಕೊಟ್ಟು ಬಿದ್ದು ಇದನ್ನು ಹೇಳುತ್ತೇನೆ. ಹಾಗಿದೆ ಪ್ರೇ ಅಪ್ಪ ಅತಿ ಸ್ಪಷ್ಟ ಹೇಳ್ತೇನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ? ಈ ಧರ್ಮ ಮೀರಿ ನೋಡಿದ ಅರ್ಥವಾಗಿದೆ, ಅನ್ಯ ಜನರಿಂದ ಅಶುದ್ಧತೆಯಿಂದ, ಅನ್ಯ ಜನರಿಂದ ಅಶುದ್ಧತೆಯಿಂದ, ಅಶುದ್ಧ ಪಾಪದಿಂದ, ದುಷ್ಟರ ಸಹವಾಸದಿಂದ ಪ್ರತ್ಯೇಕವಾಗಿಕೊಂಡು ದೇವರ ಮಕ್ಕಳೊಟ್ಟಿಗೆ ಸೇರಿ ದೇವರ ಆತ್ಮಸ್ಥಾನ ಆರಾಧನೆ ಮಾಡಿಕೊಂಡು ದೇವರ ಬಗ್ಗೆ ವಿದ್ಯಾರ ಹೋಗಿದರೆ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ನಿಮಗೆ ಆಶೀರ್ವಾದ ಕೊಡುತ್ತಾನೆ ಎಂದು ಅರ್ಥವಾಗುತ್ತೆ. ಪ್ರೇ ಇನ್ನು ಕೆಲವು ಎಕ್ಸಾಂಪಲ್ ನೋಡ್ತೇವೆ. ಪ್ರೇ ಒಂದಿನ ಸಾಮಾನ್ಯ ಪುಸ್ತಕ 15 ಆದ್ಯದಲ್ಲಿ
22 ಮತ್ತು 23 ವಾಕ್ಯ. ಅದಕ್ಕೆ ಸಾಮುವೇಲನು, ಯೆಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರಲ ಕೊಬ್ಬಿಗಿಂತ ವಿಧೇಯತವು ವಿಶೇಷವಾಗಿದೆ. ಅವಿಧೇಯತವು ಮಾಟ ಮಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಆಟವು ಮಿತ್ರಭಕ್ತಿಗೂ ವಿಗ್ರಹದಲ್ಲಿ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನನ್ನು ಅರುಸ್ತನ್ನು ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಪ್ರೇರಿ ಸಾಮ್ಯನ್ನು ಸಾವಿನ ಹೇಳ್ತಾನೆ. ಪ್ರೇರೆ ದೇವರು ವಿಧೇಯತಿಕೆ ಮೆಚ್ಚಿರಬೇಕು. ಯಾವ ಯಜ್ಞ ಓಮದ ಮೆಚ್ಚಬೇಕು? ನೀವು ಅನೇಕ ಪ್ರಿಯನ್ನು ತುಂಬ ಪ್ರಾರ್ಥನೆ ಮಾಡಬಹುದು, ತುಂಬ ಉಪವಾಸಿದ್ದು ಪ್ರಾರ್ಥನೆ. ಆದರೆ ದೇವರು ನಿಮ್ಮ ಪ್ರಾರ್ಥನೆ ಕಲಿಬೇಕಾದ್ರೆ ಒಂದೇ ಕಂಡೀಷನ್, ಪ್ರೇರೆ ದೇವರಿಗೆ ಬೇಕು. ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಿಕೊಂಡು ನಡೆದರೆ ಮಾತ್ರವೇ ನಿಮಗೆ ಆಶೀರ್ವಾದವು ಪ್ರಾರ್ಥನೆ ಉತ್ತರವು ಬಿಡುಗಡೆ ಬರ್ತದೆ. ಒಂದು ದೇವರಲ್ಲಿ ದೇವರ ವಾಕ್ಯಕ್ಕೆ ಅವಿಧೇಯಕೊಂಡು ಎಷ್ಟು ಪ್ರಾರ್ಥನೆ ಮಾಡಿದರೂ, ಪ್ರೇರೆ ಎಷ್ಟು ಉಪವಾಸ ಮಾಡಿದರೂ, ನೀವು ಅವಿಧೇಯತೆಯನ್ನು ಬಿಟ್ಟು ಬಿಡದಿದ್ದರೆ ನಿಮಗೆ ಪ್ರಾರ್ಥನೆ ಉತ್ತರ ಅಡ್ಡಿಯಾಗ್ತದೆ. ಅದಕ್ಕೆ ಪ್ರೇರೆ ಅಲ್ಲಿ ಸಾಮಾನ್ಯನಿಗೆ ದೇವರಿಗೆ ಬೇಕು ವಿಧೇಯತೆ. ವಿಧೇಯತೆ ಬಿಟ್ಟು ಬೇರೆ ಯಾವ ಯಜ್ಞ ಮುಗಿಸಿದ್ರು ಮೆಚ್ಚುದೇವರು ಬೇಕು. ವಿಧೇಯತೆ ಯಜ್ಞ ದೇವರು ಮೆಚ್ಚುವನಾಗಿದ್ದಾನೆ. ಮತ್ತು ಅಲ್ಲಿ ಸಮಯದಲ್ಲಿ ನೀವು ಅವಿಧರಾಗಿದ್ದರೆ ಅದು ಮಾಟ ಮಂತ್ರದ ಹಾಗೇ ಅವಿದ್ರೆ ಕಷ್ಟಗಳಿಗೆ ಲೋಕದಲ್ಲಿ ಮಾಟ ಮಂತ್ರ ಮಾಡುವವರು ನೀವು ನೋಡಿ, ಅವರಿಗೆ ಅವರ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಕಷ್ಟ ಏನಿಲ್ಲ. ಅದೇ ರೀತಿ ನಿಧಾನ ವಾಕ್ಯಕ್ಕೆ ಅವಿದ್ರಾಗದೆ ನಿಮಗೆ ಅದೇ ರೀತಿಯ ಕಷ್ಟ ಸಮಸ್ಯೆ ರೋಗ ಬಿಟ್ಟು ಇರ್ತಿಲ್ಲ. ಮಾಟ ಮಂತ್ರದ ಹಾಗೆ ಅದು ಸಮಾನವಾಗಿದೆ. ಮತ್ತು ಹಠ ದೇವರು ಮಾತನಾಡುವಾಗಲೂ ನಿಮ್ಮ ಹೃದಯ ಕಠಿಣ ಮಾಡಿದರೆ ಅದು ಹಠವಾಗಿದೆ. ಮಿಥ್ಯ ಬಗ್ಗೆ ಕಪಟವಾದ ಭಕ್ತಿ ಅಂದರೆ ಹೃದಯದಲ್ಲೇ ಪಾಪ ಇಟ್ಟುಕೊಂಡು ವೇಷ ಹಾಕಿಕೊಂಡು ಹಾಕಿದೆ ಅಂಥ ಭಕ್ತಿ ದೇವರು ಹಾಗೆ ಮಾಡುತ್ತಾನೆ. ಅದು ವಿಘ್ನಾರಾಧನೆ ಸಮಯದ ಅಲ್ಲಿ ಸಾಮ್ಯನನ್ನು ಸಾವಿನೇಳ್ತಾನೆ. ಆಗಿದೆ ಪ್ರಿಯ, ಇವತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ? ಈ ದಿನದಿಂದ ದೇವರ ವಾಕ್ಯಕ್ಕೆ ವಿಧರಾಗುವುದಕ್ಕೆ ಒಪ್ಪಿಸಿಕೊಡಿರಿ. ಮತ್ತು ಎನ್ನಲ್ಲೂ ಪ್ರಾರ್ಥನೆ ದೇವ ನನಗೆ ವಿಧೇಯತೆಯ ಹೃದಯವನ್ನು ಕೊಡಿದೆವ, ವಿಧೇಯತೆಯ ಮನಸ್ಸುಗಳನ್ನು ಪ್ರಾರ್ಥನೆ ಮಾಡಿರಿ. ಮತ್ತು ಆಟ ದೇವರು ಮಾತನಾಡುವಾಗ ನಿಮ್ಮ ಹೃದಯ ಕಠಿಣ ಮಾಡಬೇಡಿರಿ. ಯಾಕಂದರೆ ಅಪ್ಪ ಪೌಲನ್ನು ಪಡೆದರೆ ಇಬ್ಬರಿವರಿಗೆ ಬರೆದ ಪತ್ರಿಕೆ 3:7-10 ವಾಕ್ಯದಲ್ಲಿ ಇಸ್ರಾಯೇಲರ ಚರಿತ್ರೆ, ಇಸ್ರಾಯೇಲರಿಗೆ ದೇವರು ವಾಗ್ದಾನ ಮಾಡಿದ್ದಾನೆ. ಆಳು ಜೇನು ಅರಿಯುವ ಉತ್ತಮವಾದ ಕಾನಾನ್ ಕೊಡುತ್ತಿದ್ದ ವಾಗ್ದಾನ ಮಾಡಿದ್ದಾನೆ. ಇವತ್ತು ಪ್ರೇ ಬೈಬಲ್ನಲ್ಲಿ 7,700 ವಾಗ್ದಾನ ಉಂಟು ಪ್ರೇ. ಆ ಎಲ್ಲ ವಾಗ್ದಾನಗಳು ದೇವರ ಮಕ್ಕಳಿದ್ರೆ ಕೊಟ್ಟಿದ್ದಾನೆ. ಆ ವಾಗ್ದಾನಗಳು ನೀವು ಹೊಂದಿಕೊಳ್ಳಬೇಕಾದ್ರೆ ಪ್ರೇ ಅಪ್ಪ ಹೇಳ್ತಾನೆ, ಇವತ್ತು ದೇವರ ಶಬ್ದವನ್ನು ಕೇಳಿದರೆ ನಿಮ್ಮ ಕಠಿಣ ಮಾಡಬೇಡಿರಿ. ಪ್ರೇರೆ ಆಟ ಎಂದರೆ ದೇವರ ಮಾತು, ದೇವರ ಆತ್ಮನು ಈ TV ಮಾಧ್ಯಮದಲ್ಲಿ ಈ ಸಂದರ್ಭ ನಿಮ್ಮಲ್ಲಿ ಮಾತನಾಡುವುದಾದರೆ ಎಂದಿಗೂ ನಿಮ್ಮ ಹೃದಯನ್ನು ಕಠಿಣ ಮಾಡಬೇಡಿರಿ. ಎಂದು ಈ ವಾಕ್ಯವನ್ನು ತಿರಸ್ಕಾರ ಮಾಡಬೇಡಿರಿ. ಪ್ರೇರೆ ಈ ಮಾತನ್ನು ಸ್ವೀಕಾರ ಮಾಡಿದರೆ ದೇವರು ಎಲ್ಲ ಕಷ್ಟದಿಂದ ಎಲ್ಲ ಸಮಯದ ಬಿಡುಗಡೆ ಕೊಡುತ್ತಾನೆ. ನಿಮ್ಮ ವಾಗ್ದಾನವನ್ನು ನಿಮ್ಮ ಜೀವನ ನೆರವೇರಿಸ್ತಾನೆ. ಒಂದೇ ವೇಳೆ ಅಲ್ಲಿ ಇದ್ದ ಜನರು ಪ್ರೇರೆ ಎಷ್ಟೋ ಮಾತನಾಡಿದವರು ಅದನ್ನು ಕಠಿಣ ಮಾಡಿದರು. ಅದರ ನಿಮಿತ್ತಾಗಿ ದೇವರಿಗೆ ಕೋಪ ಬಂತು. ಅವರು ಯಾರೂ ಕಾಳೆ ಮತ್ತು ಯೋಸು ಅವರ ಮಕ್ಕಳು ಬಿಟ್ಟು ಬೇರೆ ಯಾರೂ ಕಾನಾನ್ ದೇಶಕ್ಕೆ ಹೋಗಲಿಲ್ಲ. ಪ್ರೇರೆ ಹಾಗಾದರೆ ಇವತ್ತು ದೇವರ ವಾಗ್ದಾನ ಆಗಿದೆ. ಪ್ರೇರೆ ಬೇಡಿ ಕೂಡಲಿ ಮತ್ತೆ ಸುವಾರ್ತೆ 7:7-11 ವಾಕ್ಯದಲ್ಲಿ ದೇವರು ಈ ವಾಗ್ದಾನ ಕೊಟ್ಟಿದ್ದಾನೆ. ಬೇಡಿ ಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ಸಿಗುವುದು. ತಟ್ಟುವನಿಗೆ ತೆರೆಯುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಒಂದುವನು. ಹುಡುಕುವನಿಗೆ ಸಿಗುವುದು, ತಟ್ಟುವನಿಗೆ ದೊರೆಯುವುದು. ಯಾವನಾದರೂ ತಂದೆಯು ತನ್ನ ಮಗನಿಗೆ ರೊಟ್ಟಿ ಕೊಡುವ ಮಗನಿಗೆ ಅವನು ಕೊಡುವನೇ. ಹಾಗಾದರೆ ಪರಲೋಕದಲ್ಲಿರುವ ತನ್ನ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಒಳ್ಳೆಯ ವರನ ಕೊಡಬಲ್ಲನಲ್ಲವೇ. ಪ್ರಿಯ ಯೇಸುಕ್ರಿಸ್ತನ ಹೇಳ್ತಾನೆ, ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾನೆ ಯೇಸುಕ್ರಿಸ್ತನು, ಬೇಡಿಕೊಳ್ಳಲೇಬೇಕು. ಇಷ್ಟನ್ನೂ ಪ್ರಾರ್ಥನೆ ಮಾಡಿದರು ಉತ್ತರ ಬರಲಾದರೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಬೇಕು. ಪ್ರಿಯರೇ, ವಾಕ್ಯದ ಮುಖದ ಪರೀಕ್ಷಿಸಿ. ನಿಮ್ಮ ಜೀವಿತ ಅವಿಧ್ಯತೆ ಇರುವುದಾದರೆ ದೇವರ ಪ್ರಾರ್ಥನೆ ಕೊಡುವುದಿಲ್ಲ. ಅದಕ್ಕೆ ದಾವಿದನು ಹೇಳ್ತಾನೆ, ಕೀರ್ತನೆ 66 ಕೀರ್ತನೆಯಲ್ಲಿ 18 ವಾಕ್ಯದಲ್ಲಿ, ನಾನು ದುಷ್ಟತನದ ಮೇಲೆ ಮನಸ್ಸಿಟ್ಟುವುದಾದರೆ ಸ್ವಾಮಿ ನನ್ನ ವಿಜ್ಞಾಪನೆ ಕೇಳುವುದಿಲ್ಲ. ಪ್ರೇ, ನಿಮ್ಮ ಮನಸ್ಸು ಇನ್ನೂ ಪಾಪದ ಮೇಲೆ ಇಟ್ಟುಕೊಳ್ಳುತ್ತಾರೆ. ಆ ಪಾಪದ ಬಿಟ್ಟರೆ ದಾವಿದಲ್ಲಿ ತನ್ನ ಸ್ವಾಮಿನ ಪ್ರಾರ್ಥನೆ ಕೇಳುವುದಾಗಿದೆ. ಇವತ್ತು ಪ್ರೇ ಅನೇಕರು ಕೂಗುತ್ತಾರೆ, ಕಣ್ಣಿಡುತ್ತಾರೆ, ಉಪವಾಸ ಮಾಡ್ತಾರೆ. ಪ್ರಾರ್ಥನೆ ಬರೋ ಕಾರಣ ಪ್ರೇರೆ, ಎಷ್ಟರ ತನಕ ನಿಮ್ಮ ಪಾಪದ ಸ್ವಭಾವವನ್ನು ಅವನು ಬಿಟ್ಟು ಬಿಡಿದ್ರು ಅಷ್ಟು ನಿಮ್ಮ ಪ್ರಾರ್ಥನೆ ಅದು ಅಡ್ಡಿ ಆಗುತ್ತದೆ. ಮತ್ತು ತಿಳ್ಳುಕೊಳ್ಳಿರಿ ಪ್ರೇ. ಅದಕ್ಕೆ ಇನ್ನೊಂದು ವಾಕ್ಯ ನೋಡ್ತೇವೆ, ಐಜಯ ಪ್ರವಾದ ಪುಸ್ತಕ 59 ಆದಿಯಲ್ಲಿ 1:2 ವಾಕ್ಯ, ಈಗೋ ಇವನ ಹಸ್ತವು ರಕ್ಷಿಸಲಾರದಂತೆ ಮೋಟು ಗೈಯಲ್ಲ, ಆತನ ಕಿವಿಯು ಕೇಳದ
ಹಾಗೆ ಕಿವಿಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನ ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಅಷ್ಟೇ ಸ್ಪಷ್ಟ ಅಲ್ಲಿ ಐಜಾಯ ಪರ್ವತದೆ ದೇವರ ಹಸ್ತವು ಎಂದಿಗೂ ಮೋಟು ಕೈಯಲ್ಲ ಪ್ರೇರೆ, ಎಂದಿಗೂ ದೇವರ ಕೈ ಮೋಟು ಕೈಯಲ್ಲ. ದೇವರ ಹಸ್ತವು ಆಶೀರ್ವಾದ ಮಾಡುವ ಹಸ್ತವಾಗಿದೆ. ದೇವರು ನಿಮಗೆ ಸಹಾಯಕನಾಗಿದ್ದಾನೆ. ದೇವರ ಕಿವಿ ಎಂದಿಗೂ ಕಿವಿಡಲ್ಲ. ಆದರೆ ಅಲ್ಲಿ ಯಾವಾಗ ನೀವು ಪಾಪ ಮಾಡುತ್ತೀರೋ, ಸಣ್ಣ ಪಾಪವಾಗಲಿ ದೊಡ್ಡ ಪಾಪಗಳು, ಪಾಪ ಎಂದರೆ ಪ್ರೇರೆ. ಒಂದನೇ ಒಂದು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದ ಜೊತೆ ಪಾಪ ಮಾಡುವವನು ಅಧರ್ಮವನ್ನು ಮಾಡುತ್ತೆ ಅಂದರ್ಥ. ಪಾಪ ಎಂದರ್ಥ ದೇವರು ಕೊಟ್ಟ ಆಜ್ಞೆಯನ್ನು ಅವಿಧರಾಗುವುದೇ ಪಾಪವಾಗಿದೆ. ದೇವರ ಆಜ್ಞೆ ನಿಮ್ಗೆ ಗೊತ್ತಿದ್ದುಕೊಂಡು ನೀವು ಆಜ್ಞೆ ಅವಿಧ ಅದು ಪಾಪ ಇಲ್ಲ. ಐದನೇ, ನಿಮ್ಮ ಪಾಪಗಳೇ ದೇವರಿಂದ ನಿಮ್ಮನ್ನು ಅಗಲಿಸ್ತೇವೆ. ಹಾಗಾದ ನಿಮ್ಮ ಪ್ರಾರ್ಥನೆ ದೇವರು ಕೇಳುವನಾಗಿದ್ದಾನೆ. ಆದರೆ ಪಾಪ ನಿಮ್ಮ ಜೊತೆಯಲ್ಲಿ ನೀವು ಬಿಟ್ಟು ಬಿಡದಿದ್ದರೆ ಆ ಪಾಪ ದೆಸೆಯಿಂದ ನಿಮ್ಮ ಪ್ರವೃತ್ತ ಬರುವುದಿಲ್ಲ ಎಂಬುದಲ್ಲಿ ಅಜಯ ಪ್ರವಾದಿ ಇಲ್ಲಿ ಹೇಳ್ತಾನೆ. ಪ್ರೇ ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ, ಪಾಪವನ್ನು ಬಿಟ್ಟು ಬಿಡಬೇಕು. ಪ್ರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ನಾಣುಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಮತ್ತು 13ನೇ ವಾಕ್ಯ. ಧರ್ಮೋಪದೇಶಕ್ಕೆ ಕಿವಿ ಕೊಡದವನು ಮಾಡುವ ದೇವ ಪ್ರಾರ್ಥನೆ ಅಸಹ್ಯ. ಇಲ್ಲ ಅಂತಂದರೆ ನೀವು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗದಿದ್ದರೆ ನಿಮ್ಮ ಪ್ರಾರ್ಥನೆ ಅಸಹ್ಯವಾಗಿದೆ ಎಂಬುದಲ್ಲಿ ಸೊಲೊಮೋನನಲ್ಲಿ ಹೇಳುತ್ತಾನೆ. 13ನೇ ವಾಕ್ಯದಲ್ಲಿ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಒಂದು ನಿಮ್ಮ ಜೊತೆ ಪಾಪ ಉಂಟು, ಅದು ಮುಚ್ಚಿಕೊಳ್ಳುತ್ತಿರೋ ನಿಮಗೆ ಆಶೀರ್ವಾದ ಬರುವುದಿಲ್ಲ. ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ಆಗದರೆ ನಿಮಗೆ ದೇವರ ಕರುಣೆ ಬೇಕಾ, ಆಶೀರ್ವಾದ ಬೇಕಾ, ಅದ್ಭುತಗಳು ಆಗಬೇಕಾ, ಪ್ರಾರ್ಥನೆ ಉತ್ತರಿಸೇ ಬೇಕಾ, ನಿಮ್ಮ ಚಿಂತೆಯಿಂದ ನಿಮಗೆ ಬಿಡುಗಡೆ ಆಗಬೇಕಾ, ಕಷ್ಟಗಳಿಂದ ಬಿಡುಗಡೆ ಆಗಬೇಕಾ, ಸಾಲಿನಿಂದ ಬಿಡುಗಡೆ ಆಗಬೇಕಾ? ಹಾಗಾದರೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು. ಅದನ್ನು ಬಿಟ್ಟು ಬಿಡುವುದಾದರೆ ಮಾತ್ರವೇ ದೇವರ ಕರುಣೆ ಸಿಗ್ತದೆ. ಹಾಗಾದರೆ ಪ್ರೇರೇಪಕ್ಕೆ ದೇವರು ಕರುಣಾಲು, ದೇವರ ಕೃಪಾಲು, ಅದೇ ಕೃಪೆ ಉಂಟು ಎಂಬುದಾಗಿ ನೀವು ಪಾಪನ ಮಾಡಬಹುದು. ಅಪ್ಪಸ್ತಪನ ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ದೇವರ ಕೃಪೆ ಹೆಚ್ಚಲಿಂದ ನಾವು ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರದು. ಕೃಪೆ ಉಂಟು, ಪಾಪ ಮಾಡಬೇಡಿರಿ. ಯಾಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಅಪ್ಪ ಈಗ ತಾನೆ ನೀವು ಯಾವನಿಗೆ ದಾಸರಾಗುತ್ತೆ ಎಂದು ಒಪ್ಪಿಸಿಕೊಡುತ್ತಾರೋ ಆ ಯಜಮಾನಿಗೆ ನೀವು ದಾಸರಾಗಿರುವುದೆಂದು ನಿಮಗೆ ಗೊತ್ತಿಲ್ಲವು. ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಹಾಗಾದ ಪ್ರೇ ನಿಮಗೆ ಗೊತ್ತುಂಟು ಇದು ಪಾಪ. ಅದೇ ಪಾಪವನ್ನು ಬಿಟ್ಟು ಬಿಡಲಿಲ್ಲವಾದರೆ ಪಾಪದ ಯಜಮಾನನು ಸೈತಾನನು. ಆ ಸೈತಾನನು ನಿಮಗೆ ಶಾಪ, ರೋಗ, ಎಲ್ಲ ಥರದ ಅಶುಭ ಎಲ್ಲ ಥರ ಕೆಟ್ಟ ಸಂಗತಿಯಿಂದ ಎಲ್ಲ ಥರದ ನಿಮಗೆ ಆ ಮರಣಗಳು ಬರ್ತವೆ. ಶಾಪ, ಕೋಪ, ಕ್ರೋಧ ನಿಮ್ಮನ್ನು ಹಿಮ್ಮರಿಸಿ ಬರ್ತವೆ. ಆದರೆ ನಂಬಿಕೆ ಎಂಬ ಅಂದರೆ ದೇವರ ವಾಕ್ಯವನ್ನು ನಂಬಬೇಕು. ದೇವರ ವಾಕ್ಯವು ಸತ್ಯವಾಗಿದೆ. ಆಕಾಶ ಅಳಿದೋದರೂ ದೇವರ ವಾಕ್ಯ ಎಂದು ಅಳಿದೋಗುವುದಿಲ್ಲ. ಯೇಸು ಕ್ರಿಸ್ತನೇ ಆ ವಾಕ್ಯವಾಗಿದ್ದಾನೆ. ದೇವರ ವಾಕ್ಯವನ್ನು ನಂಬಿಕೊಂಡು ವಿಧರಾದರೆ ನೀವು ನೀತಿವಂತರಾಗ್ತೀರಿ. ನೀತಿವಂತಿಕೆ ಎಲ್ಲ ಪ್ರತಿಫಲ ನಿಮಗೆ ಸಿಗ್ತದೆ. ನೀತಿವಂತನಿಗೆ ಅನೇಕ ಕಷ್ಟಗಳು ಇದ್ದರೂ ಯೆಹೋವನು ಆ ನೀತಿವಂತ ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡುತ್ತಾನೆ. ಆದರೆ ನೀವು ಪಾಪದ ಜೀವನ ಜೀವಿಸಿದಾದರೆ ನಿಮ್ಮ ಪ್ರಾತಿತ್ವ ಬರುವುದಿಲ್ಲ ಎಂಬುದಾಗಿ ಇಲ್ಲಿ ದಾವಿದನಿಗೆ ಗೊತ್ತಿದ್ದ ನಿಮಿತ್ತಾಗಿ ಆದರೆ ಧರ್ಮವನ್ನು ಮೀರಿ ನಡೆಯುವರೆ ನನ್ನ ತೊಲಗೋಗಿರಿ ಎಂದು ಅವನು ಆ ಅಧರ್ಮ ಅವಿಧ್ಯತೆ ಆ ಅವಿಶ್ವಾಸಿಗಳು ಅವರ ಸಹವಾಸವನ್ನು ಬಿಟ್ಟು ಬಿಡ್ತಾನೆ. ಮತ್ತೆ ಅವರ ವಿಧಿಯನ್ನು ರೂಪಿಸಿಕೊಡ್ತಾನೆ. ಆಗ ಅವನ ಪ್ರಾರ್ಥನೆ ಕೇಳುತ್ತಾನೆ. ಮತ್ತೆ ಆತನ ತನ್ನ ಅನುಭವದಿಂದ ಅಲ್ಲಿ ಹೇಳುತ್ತಾನೆ. ಪ್ರೇರೆ ನಾವು ನೋಡ್ತೇವೆ ಯೋನ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನೂ ಬೇಕಾದರೂ ಬೇಡಿಕೊಳ್ಳಿ, ಅದು ನಿಮಗೆ ದೊರೆಯುವುದು. ಪ್ರೇರೆಯಲ್ಲಿ ಯೇಸುಕ್ರಿಸ್ತನೆ ನೀವು ನನ್ನಲ್ಲಿ ಎಂದರ್ಥ ನೀವು ಯೇಸುಕ್ರಿಸ್ತನಲ್ಲಿ ಪ್ರಾರ್ಥನೆ ಮತ್ತು ವಿಧೇಯತೆಯಲ್ಲಿ ನೆಲೆಗೊಂಡಿದ್ದಾದರೆ ಏನೂ ಬೇಡಿಕೊಂಡರೂ ಯೇಸುಕ್ರಿಸ್ತ ಆಗುತ್ತೆ. ನೀವು ಒಂದು ವೇಳೆ ಪ್ರಾರ್ಥನೆ ಮಾಡಬಹುದು, ಅದರ ಬಗ್ಗೆ ವಿಧರಾಗುವುದಿಲ್ಲವಾದರೆ ನಿಮ್ಮ ಪ್ರಾರ್ಥನೆ ಆಗುತ್ತೆ. ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದ್ರೆ ನೀವು ಯೇಸು ಕ್ರಿಸ್ತನಲ್ಲಿಯೂ ಆತನ ವಾಕ್ಯಗಳಲ್ಲಿಯೂ ಇರುತ್ತೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ, ಅದು ನಿಮಗೆ ದೊರೆಯುವುದಾದರೆ ನಿಮ್ಮ ಪ್ರಾರ್ಥನೆ ತರಬೇಕು. ಒಂದೇ ಕಂಡೀಷನ್ನು, ನೀವು ಯೇಸು ಕ್ರಿಸ್ತನೊಟ್ಟಿಗೆ ಪ್ರಾರ್ಥನೆ ಮತ್ತು ವಿಧೇಯತೆಯಲ್ಲಿ ನೆಲೆಗೊಂಡಿರುವುದಾದರೆ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಆದರೆ ನಂಬಿಕೆ ಇಲ್ಲದೆ ದೇವರು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು
ದೇವರಿದ್ದಾನೆ ಮತ್ತು ತನ್ನ ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಪ್ರೇ ನಿಮ್ಮ ಪ್ರಾರ್ಥನೆಯನ್ನು ದಿನಾಲು ನಂಬಿಕೆಯಲ್ಲಿ ಬರೆಯಾಗದೆ ದೇವರು ಪರಲೋಕದಲ್ಲಿ ಸಿಂಹಾಸನರೂಢನಾಗಿದ್ದಾನೆ, ದೇವರ ಬಲಗಡೆ ಯೇಸು ಕ್ರಿಸ್ತನು ಅಗ್ರರಾಜ ನಿಮಗೆ ವಿಜ್ಞಾಪನೆ ಮಾಡುತ್ತಾನೆ ಎಂದು ನಂಬಬೇಕು. ಅಷ್ಟೇ ಅದೇ ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಎಂದು ನಂಬಬೇಕು. ಪ್ರೇ ನಿಮಗೆ ಅನ್ಯ ಭಾಷೆ ಗಿಫ್ಟ್ ಇರುತ್ತೆ, ಅನ್ಯ ಭಾಷೆಯಲ್ಲಿ ಸಹ ಪ್ರಾರ್ಥನೆ ಮಾಡಲಿ, ಮಾಡುವ ಅಭ್ಯಾಸ ಮಾಡಿಕೊಳ್ಳಿರಿ, ಬುದ್ಧಿಯಲ್ಲಿ ಅನುಭವಿಸಿ ಪ್ರಾರ್ಥನೆ ಮಾಡಿರಿ, ಉತ್ತರ ಬಂದೇ ಬರದಲ್ಲಿ ನಂಬಿಕೆಯಲ್ಲಿ ಹೌದು ದೇವರು ಜೀವಂತವಾಗಿದ್ದಾನೆ ನಂಬಿಕೆಯಿಂದ, ನಂಬಿಕೆಯಲ್ಲಿ ಕುಂದಿ ಹೋಗದೆ, ನಂಬಿಕೆಯಲ್ಲಿ ಬೇಸರಗೊಳ್ಳದೆ, ದಿನಾಲು ನಂಬಿಕೆಯಿಂದ ವಾಗ್ದಾನ ತೆಗೆದುಕೊಂಡು ಪ್ರಾರ್ಥನೆ ಮಾಡುತ್ತಾರೆ, 100% ದೇವರು ನಿಮ್ಮ ಪ್ರಾರ್ಥನೆ ಕೊಡುತ್ತಾನೆ ಪ್ರಿಯರೇ. ಆದರೆ ನಿಮ್ಮ ಪ್ರಾರ್ಥನೆ ಮಾಡುವ ನಂಬಿಕೆ ಇಲ್ಲದಿದ್ದರೆ ಉತ್ತರ, ಅದೇ ನಂಬಿಕೆ ಬರಬೇಕಾದರೆ ದೇವರ ವಾಕ್ಯವನ್ನು ಅತಿ ಹೆಚ್ಚಾಗಿ ಓದುವವರು ಆಗಬೇಕು, ಅಲ್ಲಿ ನಂಬಿಕೆ ಓದಬೇಕು. ಓದ್ಮೇಲೆ ಎಷ್ಟು ವಾಕ್ಯ ಓದುತ್ತೀರೋ ಆ ವಾಕ್ಯ ಓದುವ ಮುಖಾಂತರ, ಧ್ಯಾನ ಮಾಡೋದು ಮುಖಾಂತರ, ಈ ವಾಕ್ಯವನ್ನು ಟಿವಿ ಸಂದರ್ಭದ ಕೇಳುವ ಮುಖಾಂತರ, ನಿಮ್ಮ ಸಭೆಯಲ್ಲಿ ದೇವರ ವಾಕ್ಯವನ್ನು ಕೇಳುವ ಮುಖಾಂತರ, ಒಳ್ಳೊಳ್ಳೆ ಸಾಕ್ಷಿ ನಂಬಿಕೆಯಲ್ಲಿ ಅದ್ಭುತ ಆಗುವ ಸಾಕ್ಷಿಯನ್ನು ಕೇಳುವ ಮುಖಾಂತರ ನಿಮಗೆ ನಂಬಿಕೆ ಬರುತ್ತೆ. ಆ ನಂಬಿಕೆಯಿಂದ ವಾಗ್ದಾನಗಳನ್ನು ಪ್ರಾರ್ಥನೆ ಮಾಡಿದರೆ ಏನೂ ಬೇಡಿಕೊಂಡರೂ ಉತ್ತರ ಕೊಡ್ತದೆ, ನಿಮ್ಮ ನಂಬಿಕೆ ಇದ್ದರೆ ಪ್ರತಿಫಲ ಕೊಡುತ್ತೆ. ಆದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲದಿದ್ದರೆ ಉತ್ತರ ಬರುವುದಿಲ್ಲ. ಪ್ರೇ ನಾವು ಇನ್ನೊಂದು ದರ್ಶನ ನೋಡ್ತೇವೆ, ಯಾಕೋಬನ ಪತ್ರಿಕೆ 1:6-7 ವಾಕ್ಯ, ಸ್ವಲ್ಪವು ಸಂದೇಹ ಪಡೆದೇ ನಂಬಿಕೆಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಲಿಪಟ್ಟ ಸಮಯದಂತೆ ಅಳೆಯುತ್ತಿರುವನು, ಆ ಮನಸ್ಸು ತಾನು ಕರ್ತನ ಏನಾದರೂ ಒಂದು ಎಂದು ಭಾವಿಸ್ತಿರಲಿ. ಪ್ರೇರೇ ಪುನಃ ಇಲ್ಲಿ ಯಾಕೋಬನೆ ನೀವು ಪ್ರಾರ್ಥನೆ ಮಾಡುವಾಗ ನಂಬಬೇಕು, ಯಾಕಂದರೆ ಅದಕ್ಕೆ ನೀವು ಪ್ರಾರ್ಥನೆ ಮಾಡುವಾಗ ಬದಿಯಲ್ಲಿ ಪ್ರಾರ್ಥನೆ ಮಾಡುವ ದೇವರ ವಾಗ್ದಾನಗಳನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿದ ನಂತರ ಬರುತ್ತೆ ಅದರ ವಾಗ್ದಾನವನ್ನು ಅರಿಕೆ ಮಾಡಿ, ಅದ್ರ ಜೊತೆಯಲ್ಲಿ ದೇವರ ವಾಕ್ಯ ವಿಧೇಯರಾಗಿರ್ಬೇಕು. ವಿಧೇಯರಾಗುವಾಗ ನಿಮ್ಮಲ್ಲಿ ಈ ಅಪನಂಬಿಕೆ ಬರದಂತೆ ಪ್ರೇರೇ ನೀವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ವಾಕ್ಯ ಓದಬೇಕು, ವಾಕ್ಯ ತೆಗೆದುಕೊಂಡು ಪ್ರಾರ್ಥನೆ ಮಾಡಿವು, ವಾಕ್ಯ ಮಾತನಾಡು, ಆಗ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿದರೆ ಉತ್ತರ ಬರುತ್ತದೆ. ಅದು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಅವ್ರಿಗೆ ಉತ್ತರ ಬರುವುದಿಲ್ಲ. ಇದು ಅನೇಕರು ನೀವು ಪ್ರಾರ್ಥನೆ ಮಾಡಬಹುದು, ಆದರೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಉತ್ತರ ಬರ, ನೀವು ಏನು ಪ್ರಾರ್ಥನೆ ಮಾಡಿ ನಂಬಬೇಕು. ಯೇಸುಕ್ರಿಸ್ತನೇ ನಂಬುವವನಿಗೆ ಎಲ್ಲವೂ ಸಾಧ್ಯ ಉಂಟು. ಮತ್ತೆ ಅದಕ್ಕೆ ನೀವು ಆ ನಂಬಿಕೆ ಬರಬೇಕಾದರೆ ಅದಕ್ಕೆ ವಾಕ್ಯ ಓದುವುದು, ವಾಕ್ಯ ಧ್ಯಾನಿಸುವುದು, ವಾಕ್ಯಕ್ಕೆ ವಿಧರು ಅತಿ, ಆಗ ಆ ನಂಬಿಕೆ ಪ್ರಾರ್ಥನೆ ಮಾಡುವಾಗ ಉತ್ತರವು ಬಂದೇ ಬರುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಪತ್ರಿಕೆ 1:22-25 ವಾಕ್ಯ ತನಕ, ವಾಕ್ಯದ ಪ್ರಕಾರ ನಡೆಯುವರಾಗಿರಿ, ಅದನ್ನು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮ ನೀವೇ ಮೋಸಗೊಳಿಸಬೇಡಿರಿ. ಅಲ್ಲಿ ಯಾಕೋಬ ಹೇಳ್ತಾನೆ ವಾಕ್ಯದ ಪ್ರಕಾರ ನಡೆಯುವರಾಗಬೇಕು. ಬರೀ ವಾಕ್ಯ ಬರೀ ಕೇಳಿಕೊಂಡು ನಡೆದರೆ ನಿಮ್ಮ ನೀವು ಮೋಸಿಯುತ್ತು, ಈ ಕೇಳುವ ಸಂದೇಶದಲ್ಲಿ ನಿಮಗೆ ಬಿಡಿರುಂಟು. ಈ ಸಂದೇಶ ಬರೀ ಕೇಳಿ ಬಿಟ್ಟು ಬಿಡಿರಿ, ಕೇಳಿ ಈ ವಾಕ್ಯದಲ್ಲಿ ಕೈಕೊಂಡು ನಡೆಯುವುದಾದರೆ ಆಶೀರ್ವಾದ ಉಂಟು. ಅದರಲ್ಲದೆ ಬರೀ ವಾಕ್ಯ ಕೇಳಿ ಮರೆದು ಬಿಟ್ಟರೆ ಅದರಲ್ಲಿ ಏನು ನೀವು ಮೋಸ ಹೋಗ್ತೀರಿ. ಅದೇ 23 ಯಾವ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು, ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಈಗಿದ್ದೇನೆಂಬುದನ್ನು ಆ ಕ್ಷಣ ಮರೆತು ಬಿಡುವಂತ. ವಾಕ್ಯವನ್ನು ಕೇಳಿದ ನಂತರ ಪ್ರೇರೆ ವಾಕ್ಯವನ್ನು ಮರೆತು ಹೋಗದಂತೆ ಈ ವಾಕ್ಯವನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿರಿ, ಅಥವಾ ಈ ಯೂಟ್ಯೂಬಲ್ಲಿ ಸೇವ್ ಮಾಡಿಕೊಂಡಿರಿ. ಪ್ರೇ ಪ್ರತಿ ಗಳಿಗೆ ಯೂಟ್ಯೂಬನ್ನು ಕೇಳ್ತಾ ಇರಿ, ಎಷ್ಟು ಈ ವಾಕ್ಯ ಕೇಳಿಕೊಂಡು ಮರೆತು ಪ್ರತಿಯೊಂದು ವಾಕ್ಯ ವಿದ್ಯರಾಗಿರಿ. ಪ್ರೇ ಒಂದು ವೇಳೆ ನೀವು ಮರೆತು ಹೋಗುವುದರೆ ಈ ವಾಕ್ಯ ಏನು ನಿಮಗೆ ಪ್ರಯೋಜನವಾಗುವುದಿಲ್ಲ. ಅದೇ ವಿದ್ಯಾರಾದರೆ 20 ವಾಕ್ಯ ಉಂಟು, ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ ಕೊಟ್ಟು ನೋಡಿ, ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವ ತನ್ನ ನಡೆತಿಂದ ಧನ್ಯನಾಗುವನು. ಹಾಗಾದರೆ ಪ್ರೇ ಇವತ್ತು ದಾವಿದನ್ನು ಹೇಳ್ತಾನೆ, ಯೋ ನನ್ನ ವಿಚಾರ ಕೇಳಿದ್ದಾನೆ, ಇವನು ನನ್ನ ಕಷ್ಟದ ಬಿಡುಗಡೆ ಕೊಟ್ಟನು, ಅಷ್ಟು ಕಾನ್ಫಿಡೆಂಟ್ ಹೇಳ್ತಾನೆ. ಅದಕ್ಕೆ ಬದಲಾಗ್ತಾನೆ, ಧರ್ಮನ ಮೀರಿ ನಡೆಯುವ ನನ್ನ ತೊಳಗು, ಅದರ ಪ್ರೇ ಅಧರ್ಮ ಅವಿದ್ಯತೆ ಅಂತ ಸಾಹಸ ಬಿಟ್ಟು ಬಿಟ್ಟರೆ ಮಾತ್ರವೇ ಪ್ರಾರ್ಥನೆ. ಮತ್ತು ಇಲ್ಲಿ ಪದ ವಾಕ್ಯ ಹೇಳ್ತಾನೆ, ಈ ಸಂದೇಶವನ್ನು ಬರೀ ಕೇಳಿ ಮರೆತು ಬಿಡದೆ ಅದಿನ್ನೂ ಗಮನಕ್ಕೆ ತಂದು ಇನ್ನೂ ಸಂದ ಪುನಃ ಕೀಲಲ್ಲಿ ಲಕ್ಷ ಕೊಟ್ಟು ಅದಕ್ಕೆ ವಿದ್ಯರಾಗುವುದಾದರೆ ನಿಮ್ಮ ಎಲ್ಲ ನಡುತ್ತೀರಿನೂ ಧನ್ಯರಾಗ್ತೀರಿ, ಆಶೀರ್ವಾದ ಬಿಡುಗಡೆ ಸಮಾಧಾನ ಸಂತೋಷ ನಿಮ್ಮೆಲ್ಲ ಪ್ರಾರ್ಥನೆ ಉತ್ತರ ಬರುತ್ತದೆ. ಇಲ್ಲದಿದ್ದರೆ ಪ್ರೇರೇ ಈ ಅವಿದ್ಯತೆ, ಈ ಪಾಪ, ಈ ಅಪನಂಬಿಕೆ
ನಿಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗ್ತದೆ. ದೇವರು ಎಂದಿಗೂ ದೇವರ ಕೈ ರಕ್ಷದ ಮೋಟು ಗೈಯಲ್ಲ, ದೇವರ ಕೈ ಕಿವಿಡಲ್ಲ. ಆದರೆ ಈ ಪಾಪಗಳು ಯಾವ ಪಾಪಗಳು? ಅವಿದ್ಯತೆ, ಪ್ರೇರೇ ಅಪನಂಬಿಕೆ, ಕಠಿಣ ಹೃದಯ, ದೇವರಾಗಿ ಬರೀ ಕೇಳಿ ಮರೆದು ಬಿಡಿದೆಲ್ಲ ಪಾಪಗಳು ಬಿಟ್ಟು ಬಿಡದಿದ್ದರೆ ನಿಮ್ಮ ಪ್ರಾರ್ಥನೆ ಅಡ್ಡಿಯಾಗ್ತದೆ. ಅದು ಉತ್ತರ ಬರಬೇಕಾ? ಈ ಸಂದ ಕೇಳಿ ಮರೆತು ಬಿಡಬೇಡ್ರಿ. ಪುನಃ ಅದನ್ನು ಧ್ಯಾನ ಮಾಡಿ, ಒಂದೊಂದು ವಾಕ್ಯ ವಿದ್ಯನಾಗಿರಿ, ಆಗ ನಿಮ್ಮ ಪ್ರಾರ್ಥನೆ ಬರುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಬ್ರೇ. ಒಂದನೇ ಯೋಹಾನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವುದಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಒಂದು ವೇಳೆ ಅಪ್ಪಸಲು ಅತೀ ಸ್ಪರ್ಶಿಸುತ್ತಾನೆ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಫಸ್ಟ್ ಕಂಡೀಷನ್, ಮತ್ತು ಆತನಿಗೆ ಮೆಚ್ಚಿಕೆ, ನೀವು ಮಾಡೋ ಬಿಸ್ನೆಸ್ ಆಗ್ಬೋದು, ನಿಮ್ಮ ಕುಟುಂಬ ಜೀವಿತ ಆಗ್ಬೋದು, ನಿಮ್ಮ ಸೇವೆ ಏನೇನು ಮಾಡ್ತೀರೋ ಎಲ್ಲವನ್ನೂ ದೇವರಿಗೆ ಮೆಚ್ಚಿಕೆಯಾದ ಕಾರ್ಯ ಮಾಡುವುದರೆ ಏನು ಬೇಡಿಕೊಂಡು ಅಥವಾ ಇದೇ ಒಂದೇ ಕಂಡೀಷನ್ ಪ್ರಯುತ್ತು. ಪ್ರೇರೆ ಅನೇಕರು ಕಷ್ಟದಲ್ಲಿ ಪೀಡಿತರಾಗಿದ್ದೀರಿ, ವ್ಯಾಧಿ ಪೀಡಿತರಾಗಿದ್ದೀರಿ, ರೋಗ ಪೀಡಿತರಾಗಿದ್ದರೆ ದೇವರ ಆತ್ಮನ ಹೇಳ್ತಾನೆ ನಿಮ್ಗೆ ಉತ್ತರ ಬರಬೇಕಾ? ದಾವಿದನ ಹೇಳಿದಾಗೆ, ದಾವಿದನಾಗೆ ಧರ್ಮವನ್ನು ಮೀರಿ ನಡೆಯುವರು ನಿಮ್ಮ ತೊಲಗೋಗಿರಿ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಿರಿ. ಯಾವುದೇ ಆಜ್ಞೆ ಕಠಿಣವಾಗಿ ಎಂದು ಕೊಡಲಿಲ್ಲ. ಪ್ರೇರೆ ಇವತ್ತು ಅನೇಕ ಅನ್ನಿಸ್ತಾರೆ ನಮಗೆ ಆಜ್ಞೆ ವಿಧಾನ ಆಗುವುದಿಲ್ಲ. ತರೇ ಇಲ್ಲ ಪ್ರೇರೆ, ಹೊಸ ಅನುಭವಕ್ಕೆ ದೇವರು ಆಜ್ಞೆ ನೋಡಲಿಕ್ಕೆ ನಿಮಗೆ ದೇವರು ತನ್ನ ಪವಿತ್ರಾತ್ಮ ಕೊಟ್ಟಿದ್ದಾನೆ. ರೋಮಾಪುರದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ನೋಡಿದ್ದಾರೆ. ಪ್ರೇ ಅಲ್ಲಿ ಪವಿತ್ರಾತ್ಮ ಅವರಲ್ಲಿ ವಾಸ ಮಾಡುತ್ತಿರಲಿಲ್ಲ, ಭಾರಿ ಕಷ್ಟವಾಗುತ್ತೆ ಅವರಿಗೆ ಆಜ್ಞೆ. ಅದು ಕಷ್ಟದಿಂದ ವಿಧಾನ, ಅದೇ ಹೊಸ ಅನುಭವಕ್ಕೆ ದೇವರು ವಿಧೇಯತೆ ಕಷ್ಟವಾಗಿ ಕೊಡಲಿಲ್ಲ. ಯಾಕೆಂದರೆ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಈಗ ಬರಪಡಿದೆ, ನಾವು ಶರೀರ ಭಾವವನ್ನು ಅನುಸರಿಸದೆ ಪವಿತ್ರಾತ್ಮನನ್ನು ಅನುಸರಿಸಿದ ನಮ್ಮಲ್ಲಿ ಧರ್ಮಶಾಸ್ತ್ರ ನಿಯಮ ನೀಡುವುದಕ್ಕೆ ಮಾರ್ಗವಾಯಿತು ಅಂದರೆ ಇಂಗ್ಲೀಷ್ ಇಂಪ್ಲಿಮೆಂಟ್ ಮಾಡಿದರೆ ದೇವರ ಪವಿತ್ರಾತ್ಮನು ನಿಮ್ಮ ಒಳಗಿದ್ದಾನೆ. ನಿಯೋಜಕ ನಂಬುವಾಗ ಆ ಪವಿತ್ರಾತ್ಮನು ನಿಮಗೆ ಶಕ್ತಿ ಕೊಡುತ್ತಾನೆ ದೇವರೆಲ್ಲ ಆಜ್ಞೆಯನ್ನು ಕೈಕೊಂಡು ನಡೀಲಿಕ್ಕೆ. ಹಾಗಾದರೆ ಅಲ್ಲಿ ಅರ್ಥ ಮಾಡಿಕೊಳ್ಳಿರಿ, ಪವಿತ್ರ ಶಕ್ತಿ ಬೇಕಾ? ಫಸ್ಟ್ ಮಾಡಬೇಕು ಪ್ರಾರ್ಥನೆ ಮಾಡಬೇಕು. ನೀವು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ಪವಿತ್ರ ಶಕ್ತಿ ಮತ್ತು ಸಿಗ್ತದೆ. ಆ ಪವಿತ್ರ ಶಕ್ತಿಯಿಂದ ದೇವರ ವಾಕ್ಯ ವಿಧಾನ ಆಗಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ, ಸುಲಭವಾಗ್ತದೆ. ಆದರೆ ನೀವು ಪ್ರಾರ್ಥನೆ ಇಲ್ಲದಿದ್ದರೆ ನಿಮ್ಮ ಆತ್ಮ ಶಕ್ತಿ ಇರುವುದಿಲ್ಲ. ಶಕ್ತಿಯಿಂದ ನಿಮ್ಮದೇ ವಿಧಾನ ಅಷ್ಟೇ ಕಾರ್ಯವಿದೆ. ಅನೇಕ ರೂಪರಿಗೆ ಹೇಳ್ತಾರೆ, ಹೌದು ನೀವು ಹೇಳಿದ ಮಾತು ಸತ್ಯ, ಆದರೆ ವಿಧಾನ ಆಗುವುದಿಲ್ಲ. ಕಾರಣ ಪ್ರೇ, ನಿಮಗೆ ಶಕ್ತಿ ಬೇಕು. ಆ ಶಕ್ತಿ ನಿಮಗೆ ಊಟ ಮಾಡುವಾಗ ಶರೀರಕ್ಕೆ ಶಕ್ತಿ ಸಿಗ್ತದೆ, ಆತ್ಮಶಕ್ತಿ ಸಿಗಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು. ಪ್ರೇರೇ ಪ್ರಾರ್ಥನೆ ಮಾಡುವಾಗ ಆತ್ಮಶಕ್ತಿ ಸಿಗ್ತದೆ. ಆ ಶಕ್ತಿಯಿಂದ ಪ್ರೇ ದೇವರಿಗೆ ವಿಧಾನ ಆಗಲಿಕ್ಕೆ ನೀವು ಅತೀ ಸುಲಭವಾಗ್ತದೆ. ಆವಾಗ ನೀವು ಈ ವಾಕ್ಯ ನಂಬುತ್ತೀರಿ, ಮತ್ತು ನಾವು ಆತ್ಮ ಅನ್ನಕ್ಕೆ ನಡೆದು ಆತನ ಮೆಚ್ಚಿದ ಕಾರ್ಯ ಮಾಡೋದು ಏನು ಬೇಡಿಕೊಂಡರೂ ನಿಮಗೆ ಉತ್ತರ ಬರುತ್ತದೆ. ಆಗದೆ ಪ್ರೇಯತ್ತು ನಿಮ್ಮ ಜೀವಿತವನ್ನು ಇವತ್ತು ಹುಡುಕಿರಿ, ಪಶ್ಚಾತ್ತಾಪಡಿರಿ. ಪ್ರೇ ವಿಧಾನಾಗಿರಿ, ಎಲ್ಲ ಪ್ರಾಂತ್ಯ ಉತ್ತರ ಕೊಡುವನಾಗಿದ್ದಾನೆ. ಪ್ರೇ ಇನ್ನೂ ನಾವು ಎಕ್ಸಾಂಪಲ್ ನಾವು ನೋಡ್ತೇವೆ. ಪ್ರೇ ಮತ್ತೆ ಏನು ಬರೆಸುವಾರ್ತೆ 7ನೇ ಅಧ್ಯಾಯದಲ್ಲಿ 21ರಿಂದ 23ನೇ ವಾಕ್ಯ ತನಕ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕರಾಜ ಸೇರಿಬಿಟ್ಟು ನೆನೆಸಬೇಡಿರಿ. ಪರಲೋಕದಲ್ಲಿರುವ ತನ್ನ ತಂದೆಯ ಚಿತ್ತಂತೆ ನಡೆಯುವವನೇ ಪರಲೋಕರಾಜ ಸೇರು. ಅಷ್ಟೇ ಅಲ್ಲದೆ ಅಪ್ಪಸಲ್ಲ ಯೇಸು ಕೃಷ್ಣ ತಾನೆ ತನ್ನ ಸ್ಥಿತಿಗೆ ನನ್ನನ್ನು ಸ್ವಾಮಿ ಸಾಮಾನ್ಯರು ಪರಲೋಕ ರಾಜ ಹೋಗುವುದಿಲ್ಲ. ಪರಲೋಕ ಹೋಗಬೇಕಾದ್ರೆ ಸಪ್ರೇ ತಂದೆ ಚಿತ್ತವಾಗಿದೆ ತನ್ನ ಮಗನಾದಿಸ್ಕೊಂಡು ನಂಬಿಕೆ ಇಡುವುದು, ತನ್ನ ಮಗನನ್ನು ಕೊಟ್ಟ ಆಜ್ಞೆ ವಿಧಾನವಾಗಿ ನಡೆಯುವನು ಮಾತ್ರವೇ ಪರಲೋಕ ರಾಜ ಹೋಗುತ್ತೆ. ಅನೇಕರು ಸ್ವಾಮಿ ಸ್ವಾಮಿ ಹೇಳಿದ ಕೂಡಲೇ ಪರಲೋಕ ಹೋಗುವುದಿಲ್ಲ. ಪರಲೋಕ ಹೋಗಬೇಕಾದ್ರೆ ಸಹ ಇಲ್ಲಿ ಇಸ್ಕೊಳ್ತಾನೆ. ತಂದೆ ಚಿತ್ತ ಆಗದೆ ಒಂದೇ, ತನ್ನ ಮಗನಾದಿಸ್ಕೊಂಡು ನಂಬುವುದು ಮತ್ತು ತನ್ನ ಮಗನ ಕೊಟ್ಟ ಆಜ್ಞೆ ವಿಧಾನವಾಗಿ ನಡೆಯುತ್ತಾರೋ ಅವರು ಪರಲೋಕ ರಾಜ್ಯ ಹೋಗ್ತಾರೆ. ಪರಲೋಕ ರಾಜ್ಯಕ್ಕೆ ಸಹ ಹೋಗಲಿಕ್ಕೆ ಅವರಿಗೆ ಆಗೋದಿಲ್ಲ. ಮತ್ತು 21ನೇ ವಾಕ್ಯ ನೋಡ್ತೇವೆ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೈವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಾತುಕಾರನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾನೇನು, ಧರ್ಮವನ್ನು ಮೀರಿ ನಡೆಯುವರೆ ನನ್ನಿಂದ ತೊಲಗೋಗಿರಿಂದ ಎಲ್ಲರ ಮುಂದೆ ಹೇಳಿಬಿಡುವನು. ಇಲ್ಲಿ ಅತಿಸ್ಪಣ ಯೇಸು ಕ್ರಿಸ್ತನು ಪ್ರೇ, ಅದು ತಾಯ ಗರ್ಭಂದುಟ್ಟುವಾಗಲೇ ದೇವರ ಕೆಲವೊಂದು ಸೇವೆ. ಪ್ರೇ ದೇವರು ತಾಯಿ ಗರ್ಭಂದ ಕೊಡುವನಾಗಿದ್ದಾನೆ, ದೇವರು ವರಗಳನ್ನು ಕೊಡುವನಾಗಿದ್ದಾನೆ. ಆಗ್ಬೋದು ನಿಮ್ಮ ಮುಖ ಅನೇಕ ಅದ್ಭುತಗಳು ಆಗ್ಬೋದು, ಮಾತುಕರ ಆಗ್ಬೋದು,
ಅನೇಕರಿಗೆ ಬೋಧನೆ ಆಗ್ಬೋದು, ಎಲ್ಲ ಆಗ್ಬೋದು. ಅದರಲ್ಲಿ ಯೇಸುಕ್ರಿಸ್ತನು ಅವರಿಗೆ ಹೇಳ್ತಾನೆ, ಶಿಷ್ಯರಿಗೆ, ಒಂದು ವೇಳೆ ನನ್ನ ಧರ್ಮವನ್ನು ಮೇಲೆ ನಡೆಯುವರೇ, ನಾನು ಹಾಗಾದ್ರೆ ದೇವರ ಸೇವೆಯನ್ನು ಮಾಡ್ತೀರಿ, ದೇವರ ಉಪಯೋಗ ಮಾಡ್ತೀರಿ, ಮುಂದೆ ಎಚ್ಚರ ಪಡಬೇಡ್ರಿ. ಪರಲು ಹೋಗಬೇಕಾದ ಒಂದೇ ಕಂಡೀಷನ್, ಯೇಸುಕ್ರಿಸ್ತನು ಹೇಳ್ತಾನೆ, ಧರ್ಮವನ್ನು ಮೀರಿ ನಡೆ, ಅಥವಾ ಆಜ್ಞೆಗಳನ್ನು ಮೀರಿ ನಡೆಯಬಾರದು. ದೇವರ ಯೇಸುಕ್ರಿಸ್ತನ ನಂಬಿಕೆ ಮಾತ್ರಲ್ಲ, ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುತ್ತಾನೋ ಅವನು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗುತ್ತಾನೆ. ಇಲ್ಲದ್ರೆ ಅವನಿಗೆ ಇಲ್ಲಿಯೂ ಅವನಿಗೆ ಆಶೀರ್ವದಿಸೋದಿಲ್ಲ, ಪರಲೋಕದಲ್ಲಿಯೂ ಅವನು ನಿತ್ಯ ಜೀವ ಸಿಗುವುದಿಲ್ಲ. ಅದಕ್ಕೆ ನಿಮಗೆ ಪರಲೋಕ ಹೋಗಬೇಕಾದ್ರೆ ಈ ಲೋಕ ಆಶೀರ್ವಾದ ಸಿಗಬೇಕು, ಒಂದೇ ಕಂಡೀಷನು, ಯೇಸುಕ್ರಿಸ್ತನ ನಂಬಿಕೆ ಇಡಬೇಕು, ತಂದೆ ಚಿತ್ತಕ್ಕೆ ವಿಧರಬೇಕು. ಅದಕ್ಕೆ ನೋಡಿದರೆ ಮಾತ್ರ ಪರಲೋಕದ ಆಶೀರ್ವಾದ ಇಲ್ಲಿ ಭೂಲೋಕದಲ್ಲಿಯೂ ಪರ ಒಂದು ಕೊಡುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡ್ತೇವೆ, ಒಂದು ಕೊರಿಂಥದವರಿಗೆ ಬರೆದ ಪತ್ರಿಕೆ 9:27. ಇತರನ್ನು ಹೋರಾಟ ಕರೆದ ಮೇಲೆ ನಾನೇ ಆಯೋಗ ನಿಲ್ಲಿಸಿಕೊಂಡೇನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇಲ್ಲಿ ಇಷ್ಟು ದೊಡ್ಡ ಅಪೋಸ್ತಲನು, ಎಷ್ಟು ದೊಡ್ಡ ಸುವಾರ್ತಿಕನು, ಅಪೋಸ್ತಲನು ಆಗಿ ಎಷ್ಟೋ ಸಭೆಯ ಸ್ಥಾಪನೆ ಮಾಡಿದ ಈ ಅಪೋಸ್ತಲನು, ಆತನು ಭಯ ಪಡುತ್ತಾನೆ. ಇಷ್ಟು ಜನ ಹೋರಾಟ ಕರೆದು ತಾನೇ ಆಯೋಗ ನಿಲ್ಲಿಸಿಕೊಂಡು ಎಂಬ ಭಯದಿಂದ ನನ್ನ ಮೈಯನ್ನು ಸ್ವಾಧೀನ ಮಾಡಿ. ಅದು ಅರ್ಥ ಪ್ರಯೋಗಿತು, ನಿಮಗೆ ದೇವರ ವಾಗ್ದಾನ ಆಶೀರ್ವಾದೊಂದು ಕಲಿಬೇಕಾ, ದೇವಾಗ್ದಾನ ಮಾಡಿದ್ದೆ ಒಂದು ಕಲಿಬೇಕಾ? ಪ್ರೇರೇ, ನಿಮ್ಮ ಶರೀರವನ್ನು, ನಿಮ್ಮ ಮನಸ್ಸನ್ನು ಪ್ರೇರೇ ದಿನಾಲು ವಿಧೇಯತ್ವಕ್ಕೆ ಒಪ್ಪಿಸ್ಕೊಂಡು ದೇವರ ಪ್ರಾರ್ಥನೆ, ದೇವ ನನಗೆ ಎಲ್ಲ ಆಶೀರ್ವಾದ, ದೊಡ್ಡ ಆಶೀರ್ವಾದ, ದೊಡ್ಡ ಗಿಫ್ಟ್ ವಿಧೇಯತೆ. ದೇವರ ದಿನಾಲು ಪ್ರಾರ್ಥನೆ, ದೇವ ನನಗೆ ವಿಧೇಯತೆಯ ಹೃದಯ ಕೊಡು, ದೇವ ವಿಧೇಯತೆಯ ಮನಸ್ಸು ಕೊಡು, ವಿಧೇಯತೆ ಆತ್ಮ ಕೊಡು, ದೇವ ದೇವನ ಆತ್ಮಿಕ ಕಿವಿಯನ್ನು ತೆರೆಯ ಮಾಡು, ದೇವ ನಿನ್ನ ಸಣ್ಣ ಸ್ವರ ನ ವಾಕ್ಯ ಕೇಳಿ ಅದು ಮರೆತು ಹೋಗದೆ ಅದು ಅವರು ಧ್ಯಾನ ಮಾಡಿ ನ ವಾಕ್ಯಕ್ಕೆ ವಿಧಾನ ಕೊಡು. ಈ ರೀತಿ ಪ್ರಾರ್ಥನೆ ಮಾಡಿರ್ಬೇಕು, ಈ ರೀತಿ ನಾವು ಪ್ರಾರ್ಥನೆ ಮಾಡುವುದಾದರೆ ದೇವರ ವಾಕ್ಯಕ್ಕೆ ವಿಧಾನ ಆಗುತ್ತದೆ. 100% ದಾವಿದಾನೆ, ದೇವರು ನನ್ನ ವಿಜಯಂಬಿ ಕೇಳುತ್ತಾನೆ, ಎಲ್ಲ ಕಷ್ಟದಿಂದ ಎಲ್ಲ ರೋಗ ಪೀಡೆಯಿಂದ ನಿಮಗೆ ಬಿಡ ಕೊಡ್ತಾನೆ. ದೇವರ ನಮಗೆ ಸ್ತೋತ್ರವಾಗಲಿ, ಪ್ರಾರ್ಥನೆ ಮಾಡೋಣ. ತನ್ನ ದೇವರಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ. ದೇವ ಇದರ ಪ್ರತಿಯೊಬ್ಬ ವೀಕ್ಷಕರನ್ನು ದೇವ ನಾಸ್ತೆ ಕೊಡ್ತಾನೆ. ಇದರ ಪ್ರತಿಯೊಬ್ಬರಲ್ಲಿ ಈ ವಾಕ್ಯ ಕಾರ್ಯವನ್ನು ಮಾಡಬೇಕು. ದೇವ ಪ್ರತಿಯೊಬ್ಬರಿಗೆ ಆ ವಿಧ್ಯತೆ ಹೃದಯನ ಕೊಡಬೇಕು, ವಿದ್ಯೆ ಆತ್ಮವಿದ್ಯ ಮನಸ್ಸು ಕೊಟ್ಟು ಪ್ರತಿಯೊಬ್ಬರು ದೇವ ನಿನ್ನ ವಾಕ್ಯ ವಿಧಿಯಾಗಿ ನಡೆದುಕೊಂಡು ವಿದ್ಯೆ ಪ್ರಾರ್ಥನೆ ಮಾಡು. ಎಲ್ಲ ಕಷ್ಟದಿದ್ದವರನ್ನು, ರೋಗದಿದ್ದವರನ್ನು, ಸದ್ದಿದ್ದವರನ್ನು ಪ್ರತಿಯೊಬ್ಬರು ಬಿಡುಗಡೆ ಕೊಡಬೇಕು. ನಾನು ಬಿಡ್ಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ತಿಳಿದು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯನತೆಯು ಸದಾ ಕಾಲವು ಈ ಸ್ಥಳದಲ್ಲಿ ಪ್ರತಿ ಪ್ರಸಂಗದಲ್ಲಿ, ಆಮೇನ್. ಪ್ರೈಸ್ ದ ಲಾರ್ಡ್.